हेलो हाय फ्रेंड्स, वेलकम बैक टू माय चैनल। फ्रेंड्स, इवत्तिन वीडियो इन्फिनाइट्स इनर वेयर कलेक्शंस तोरिस्ता इदीनि। इवर बंदुबिट्टु मैन्युफैक्चरर्स एंड डीलर आगिर्तारे। फ्रेंड्स, इवर बंदुबिट्टु अलाफ्ट अन्नोदु ओन ब्रांडिंग इदे, तुंबाने ओळ्ळे प्रीमियम क्वालिटी आगिदे। इवर हत्र बंदुबिट्टु निमगे मेन्स गागिरबहुदु, वुमेन्स गागिरबहुदु, किड्स गागिरबहुदु इनर वेयर्स एल्ल सिगुत्ते। अदल्दे इवर हत्र बंदुबिट्टु नाइट पैंट्स, टी शर्ट्स ई तर सुमार ऐटम्स ना डील माड्तिदारे। कंप्लीटली होलसेल प्राइस अल्ली कोड्तिदारे। फ्रेंड्स, नीवेनारु रीसेलर्स आगि ಮನೆಯಲ್ಲಿ ಮಾರೋರು, ಅಂಗಡಿಗಾಗಿರ್ಬೋದು, ಓನ್ ಯೂಸ್ಗೂ ಕೂಡ ನೀವು ಹೋಗಿ ತಗೋಬಹುದು। ಬಟ್ ಒಂದೇ ರೂಲ್ ಏನಂದ್ರೆ, ನಿಮಗೆ ಒನ್ ಬಾಕ್ಸ್ ಪೂರ್ತಿ ನೀವು ತಗೋಬೇಕು। ಒನ್ ಬಾಕ್ಸಲ್ಲಿ 6 ಪೀಸಸ್, 9 ಪೀಸಸ್, 12 ಪೀಸಸ್ ಆ ಥರ ಬರುತ್ತೆ। ಆ ಪೂರ್ತಿ ಬಾಕ್ಸ್ ನೀವು ತಗೊಳ್ಳೋಂಗಿದ್ರೆ ನೀವು ಆರಾಮ್ಸೆ ಅಂಗಡಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು। ನಿಮಗೆ ಡೀಲರ್ ಪ್ರೈಸಲ್ಲೇ ಕೊಡ್ತಾರೆ, ಅಂದರೆ ಅಂಗಡಿಯವ್ರಿಗೆ ಮಾರಕ್ಕೆ ಏನು ಪ್ರೈಸ್ ಕೊಡ್ತಾರೋ ಅದೇ ಪ್ರೈಸಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು। ಓನ್ ಯೂಸ್ಗೂ ಕೂಡ ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮೈಂಟೈನ್ ಮಾಡಿದ್ದಾರೆ। ಫ್ರೆಂಡ್ಸ್, ಇವ್ರ ಹತ್ರ ಸ್ಟಾರ್ಟಿಂಗ್ ರೇಂಜ್ ಇಂದ ಐಎನ್ ರೇಂಜ್ ತನಕ ಕೂಡ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ। ಈವನ್ ನಿಮಗೆ ಕೊರಿಯರ್ ಫೆಸಿಲಿಟಿ ಇರುತ್ತೆ, ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ। ಇವತ್ತಿನ ವಿಡಿಯೋಲಿ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ ಶಾಟ್ ಮಾಡಿ ಕೂಡ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು। ಇವರು ಅಡ್ರೆಸ್ ಬಂದುಬಿಟ್ಟು ಹನುಮಂತ್ ನಗರ್, ಬ್ಯಾಂಗ್ಳೂರ್। ಫ್ರೆಂಡ್ಸ್, ಮೌಂಟ್ ಜಾಯ್ ರೋಡ್ ಅಂತ ಇವ್ರು ಮೆನ್ಷನ್ ಮಾಡಿದ್ದಾರೆ। ನೀವು ಅಲ್ಲಿ ರೀಚ್ ಆಗಿದ ತಕ್ಷಣ ಈ ಥರ ಒಂದು ನಂದಿನಿ ಪಾರ್ಲರ್ ಬರುತ್ತೆ। ನಮಸ್ತೆ ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್, ನೀವು ಹೇಗಿದ್ದೀರಾ? ಮ್ಯಾಮ್, ಇವಾಗ ತುಂಬ ಕಲೆಕ್ಷನ್ಸ್, ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀರಲ್ಲ, ಸ್ವಲ್ಪ ಹೊಸ ವ್ಯೂವರ್ಸ್ಗೆ ಏನಾದರೂ ಸ್ವಲ್ಪ ಇಂಟ್ರಡಕ್ಷನ್ ಕೊಡೋಣ ಮ್ಯಾಮ್। ಶೋರ್ ಮ್ಯಾಮ್, ಹಂಗೆ ಮಾಡೋಣ। ಎಲ್ಲರಿಗೂ ನಮಸ್ತೆ, ನಾವ್ ಇನ್ಫೈನೈಟ್ಸ್ ಇಂದ ಮಾತಾಡ್ತಾ ಇರೋದು। ನೀವ್ ಇವಾಗ್ಲೇ ನೋಡಿರ್ತೀರಾ ತುಂಬಾ ವಿಡಿಯೋಸ್ ನಂದು, ಬಟ್ ಸ್ಟಿಲ್ ಇವಾಗ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಇದೆ, ಸ್ಟಿಲ್ ಸೇಮ್ ಅದನ್ನೇ ನಾವು ಪುಟ್ ಆನ್ ಮಾಡಿದೀವಿ। ಲೈಕ್ ಸೇಮ್ ಡೀಲರ್ ಪ್ರೈಸ್ ಗೆ ಕಸ್ಟಮರ್ ಗೆ ರೀಚ್ ಆಗೋ ತರಾನೇ ಮಾಡಿದೀವಿ। ಏನಂದ್ರೆ, ನಾವು 30 ಇಯರ್ಸ್ ಇಂದ ಇದೇ ಫೀಲ್ಡ್ ಅಲ್ಲೇ ಇರೋದು, 350 ಪ್ಲಸ್ ಶಾಪ್ಸ್ ಕೊಡ್ತೀವಿ, ನಿಮ್ಗೆಲ್ಲ ಗೊತ್ತಿರುತ್ತೆ। ಮನೇಲಿ ಸೇಲ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ, ಲೈಕ್ ಸಾರೀಸ್, ಬ್ಯಾಂಗಲ್ಸ್ ಅದೆಲ್ಲ ಸೇಲ್ ಮಾಡ್ತಾ ಇರ್ತೀರಾ, ಅದ್ರ ಜೊತೆಗೆ ಸ್ವಲ್ಪ ಹಾಕೊಂಡ್ರೆ ನಿಮ್ಗೆ ಈಸಿ ಆಗಿ ವರ್ಕ್ಔಟ್ ಆಗುತ್ತೆ। ಮೇನ್ಲಿ ಇನ್ನರ್ ವೇರ್ಸ್ ತುಂಬಾ ಜನ ಸಂಕೋಚ ಪಡ್ತಾರೆ ಆಚೆ ಹೋಗಿ ತಗೊಳ್ಳೋಕೆ। ಲೇಡೀಸ್ ಯಾರಾದ್ರೂ ಮನೇಲಿ ಮಾರ್ತಾ ಇದೀರಾ ಅಂದ್ರೆ 100 ಇಲ್ಲ 200% ಈ ಬಿಸ್ನೆಸ್ ನಿಮ್ಗೆ ವರ್ಕ್ಔಟ್ ಆಗತ್ತೆ, ಯಾಕಂದ್ರೆ ಅವ್ರು ಕಂಫರ್ಟಬಲ್ ಝೋನ್ ಅಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರಲ್ವಾ, ಸೊ ನಿಮ್ಗೆ ಒಳ್ಳೆ ಡೀಲರ್ ಪ್ರೈಸ್ ಅಲ್ಲಿ ಸಿಗತ್ತೆ। ಮೇನ್ ಕ್ವಾಲಿಟಿ ನಾವು ತೋರಿಸ್ತಾ ಹೋಗ್ತೀವಿ, ಹಳೇಬ್ರಿಗೆ ಈಗಾಗಲೇ ಗೊತ್ತಿರತ್ತೆ ಕ್ವಾಲಿಟಿ ಪರ್ಚೇಸ್ ಮಾಡಿರೋರ್ಗೆಲ್ಲ, ಹೊಸಬ್ರು ಯಾರು ನೋಡ್ತಾ ಇದ್ರೆ ಖಂಡಿತ ಕ್ವಾಲಿಟಿನೂ ನಾವು ನಿಮ್ಗೆ ತೋರಿಸ್ತೀವಿ, ಪ್ರೈಸಸ್ ಹೇಳ್ತೀವಿ, ಸೊ ನಿಮ್ಗೂ ಒಂದ್ ಎಲ್ಲಾ ಡೀಟೇಲ್ಸ್ ಈ ವಿಡಿಯೋ ಗೊತ್ತಾಗುತ್ತೆ। ಏನಂದ್ರೆ, ನಮ್ದೊಂದೇ ರಿಕ್ವೆಸ್ಟ್, ನೀವು ಮನೆಗೆ ತಗೊಂಡ್ರು ಅಷ್ಟೇ, ನಮ್ದೊಂದು ಫುಲ್ ಬಾಕ್ಸ್ ತಗೊಳ್ಳಿ, ಅಂಗಡಿಯವ್ರಿಗೆ ಏನ್ ಪ್ರೈಸ್ ಇರೋದೋ ನಿಮ್ಗೂ ಸೇಮ್ ಪ್ರೈಸ್ ಇರುತ್ತೆ, ಈ ಬಾಕ್ಸ್ ಒಂದು ಫುಲ್ ಬಾಕ್ಸ್ ತಗೊಳ್ಳಿ, ಒಂದ್ ಸೈಜ್ ಅಲ್ಲಿ ಒಂದ್ ಫುಲ್ ಬಾಕ್ಸ್, ಸೊ ಸೇಮ್ ನಿಮ್ಗೆ ಅಂಗಡಿಯವ್ರಿಗೆ ಏನ್ ಪ್ರೈಸ್ ನಿಮ್ಗೂ ಸೇಮ್ ಪ್ರೈಸ್ ಗೆ ಕೊಡ್ತೀವಿ। ಸೇಮ್ ಈ ತರ ತಗೊಂಡ್ರೆ ಅವ್ರಿಗೂ ವರ್ಕ್ಔಟ್ ಆಗತ್ತೆ, ಚೆನ್ನಾಗಿರುತ್ತೆ, ಪ್ರೈಸ್ ಇರುತ್ತೆ, ವರ್ಷ ಇಡೀ ಲೈಕ್ ಪದೇ ಪದೇ ತಗೊಳ್ಳಷ್ಟು ಇರಲ್ಲ, ಒಂದ್ ಶಾಟ್ ಅಲ್ಲಿ ತಗೊಂಡ್ರೆ ನೋಡಿ। ಈ ತರ ಪ್ಯಾಂಟೀಸ್ ಅಲ್ಲಿ ನಿಮ್ಗೆ ಈ ತರ ಸೆಟ್ ಇರುತ್ತೆ, ಸೆಟ್ ಆಫ್ 10 ಮ್ಯಾಮ್, ಇದು 10 ಆರಾಮ್ಸೆ ಡೈಲಿ ಯೂಸ್ ಮಾಡಕ್ಕೆ ತಗೋಬಹುದು। ಓಕೆ, ಸೊ ರಿಕ್ವೆಸ್ಟ್ ಇಸ್ ಮಿನಿಮಮ್ 2 ಬಾಕ್ಸಸ್ ಪರ್ಚೇಸ್, 1500 ಬಿಲ್, ಓಕೆ, ಆರಾಮಾಗಿ ನೀವು ಡೀಲರ್ ಪ್ರೈಸ್ ಗೆನೆ ಕೊಡ್ತೀನಿ। ಓಕೆ, ಅಂದ್ರೆ ನಿಮ್ಮ ಹತ್ರ ಡನ್ಸು ಫೆಸಿಲಿಟಿ ಬ್ಯಾಂಗ್ಳೂರಲ್ಲಿ ಇರೋರಿಗೆ, ಬೆಂಗಳೂರಲ್ಲಿ ಇರೋರಿಗೆ, ಓಕೆ, ಅಂಡ್ ಕೊರಿಯರ್ ಫೆಸಿಲಿಟಿ ಇರುತ್ತೆ, ಡೈಲಿ ನಮ್ದು ಟ್ರಾನ್ಸ್ಪೋರ್ಟ್ ಹೋಗುತ್ತೆ, ಓಕೆ, ಬಂಡಲ್ಸ್ ಏನಾದ್ರು ರೀಸೆಲರ್ಸ್ ಗೆ, ರೀಸೆಲರ್ಸ್ ಗೆಲ್ಲ ನಾವು ಬಂಡಲ್ಸ್ ಕಳಿಸ್ತೀವಿ। ಟೈಮಿಂಗ್ಸ್ ಹೇಳ್ಬಿಡ್ತೀನಿ, ನಮ್ದು ಮಾರ್ನಿಂಗ್ 10:30 to 6:30 ಇರುತ್ತೆ, ಓಕೆ, ಬಿಕಾಸ್ ಇದು ಕಂಪನಿ ಆಗಿರೋದ್ರಿಂದ 10:30 to 6:30, ಸಂಡೇ ವಿಲ್ ಬಿ ದ ಹಾಲಿಡೇ, ಓಕೆ, ಸೊ ಆಲ್ವೇಸ್ ಯು ಕ್ಯಾನ್ ಕಮ್ ಸ್ಟೋರ್ ಗು ವಿಸಿಟ್ ಮಾಡಬಹುದು, ಈ ಟೈಮಿಂಗ್ಸ್ ಅಲ್ಲಿ ಮಾಡಬಹುದು, ವಿಸಿಟ್ ಮಾಡಬಹುದು, ಬಟ್ ಏನಂದ್ರೆ ಕಂಪನಿ ಆಗಿರೋದ್ರಿಂದ ರಿಕ್ವೆಸ್ಟ್ ಅದೇ ನಾನು ಹೇಳ್ತಾ ಇದೀನಲ್ಲ, ದಯವಿಟ್ಟು ಫುಲ್ ಬಾಕ್ಸ್ ತಗೋಬೇಕು। ನಿಮ್ಗೆ ಏನಾದ್ರು ಕೊರಿಯರ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ಕಳಿಸಿ, ಇವಾಗ ವಿಡಿಯೋಲಿ ಇನ್ ಬ್ರೀಫ್ ಆಗಿ ತೋರಿಸ್ತೀವಿ ಎಲ್ಲ ಪ್ರಾಡಕ್ಟ್ಸ್ ಅಲ್ವಾ, ಸಿಂಗಲ್ ಪೀಸ್ ಪ್ರೈಸ್ ಕೂಡ ತೋರಿಸ್ತೀನಿ ನಾನು, ನಮ್ದ್ರಲ್ಲಿ ವೇರಿಯೇಷನ್ ಇರಲ್ಲ ಅಂತ ನಾನು ಆಲ್ರೆಡಿ ಪ್ರೈಸ್ ಹೇಳಿದೀನಿ ನಾನು, ಸೊ ನೀವು ಸ್ಕ್ರೀನ್ ಶಾಟ್ ಕಳಿಸಿ ನಂಗೆ ವಾಟ್ಸ್ಆಪ್ ಮಾಡಿ, ನಾನು 100% ರಿಪ್ಲೈ ಮಾಡ್ತೀನಿ, ಕೊರಿಯರ್ ಏನಿದ್ಯೋ ಎಕ್ಸ್ಟ್ರಾ ಬಿಲ್ಲಿಂಗ್ ಕೂಡ ಸಪರೇಟ್ ಆಗಿ ಕಳಿಸ್ತೀನಿ। ಓಕೆ ಓಕೆ, ಟ್ರ್ಯಾಕಿಂಗ್ ಎಲ್ಲ ಕಳಿಸ್ತಾರೆ, ತುಂಬಾನೇ ಜೆನ್ಯೂನ್ ಟ್ರಸ್ಟೆಡ್, ಇವ್ರು ಸುಮಾರು ವರ್ಷಗಳಿಂದ ಫ್ಯಾಮಿಲಿ ಜನರೇಷನ್ ಇದೆ ಬಿಸ್ನೆಸ್ ಅಲ್ಲಿ ಇರೋದು, ಸೊ ಮ್ಯಾಮ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ। ಇವಾಗ ನೀವು ಫಸ್ಟ್ ತೋರಿಸ್ತಾ ಇರೋದ್ರ ಬ್ರಾಸ್ ಅಲ್ವಾ? ಹೌದು, ಬ್ರಾಸ್ ತೋರಿಸ್ತೀನಿ, ಪ್ಯಾಟರ್ನ್ಸ್ ಒಂದೊಂದಾಗಿ ತೋರಿಸ್ತೀನಿ, ಪ್ಯಾಟರ್ನ್ ನೋಡಿ। ನಾನು ಹೇಳ್ದಾಗೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್, ಅಲಾಫ್ಟ್ ಬ್ರಾಂಡೆಡ್, ಓಕೆ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಫಸ್ಟ್ ತೋರಿಸ್ತೀನಿ, ಇದು ಸ್ಟಾರ್ಟ್ಅಪ್ ಬ್ರಾ, ಸೊ ಮಕ್ಕಳಿಗೆ ಲೈಕ್ ಜಸ್ಟ್ 10th standard ಆ ತರ ಇರೋರಿಗೆ ಇದು ಏಕಪ್ ಬ್ರಾ, ವಿ ಶೇಪ್ ಇರುತ್ತೆ, ಡೀಪ್ ಕಟಿಂಗ್ ಇರುತ್ತೆ, ಇದು ವಿತ್ ಸ್ಪೈಕಾ ಎಲಾಸ್ಟಿಕ್ ಇರುತ್ತೆ, ಕ್ಲಾತ್ ನೋಡಿ ನಮ್ದು ಕೃಷ್ಣಾಮಿಲ್ ಕ್ಲಾತ್ ಇರುತ್ತೆ, ಫುಲ್ ಥಿಕ್ನೆಸ್ ಇರುತ್ತೆ, ಪ್ರೀಮಿಯಂ ಆಗಿರುತ್ತೆ, ಪ್ಯಾಕ್ ಆಫ್ 9 ಬರುತ್ತೆ, ಈ ತರ ಫುಲ್ ಬಾಕ್ಸ್ ಬರುತ್ತೆ, ಇದರಲ್ಲಿ 32, 34, 36 ಮಾತ್ರ, ಓಕೆ, ಸೈಜಸ್ ಅಂದ್ರೆ ನೀವ್ ಹೇಳ್ತಾ ಇದು ಲೈಕ್ ಬೇಸಿಕ್ ಈಗಲೇ ಸ್ಟಾರ್ಟ್ ಅಪ್ ಆಗಿರೋ 36 ಆಗುತ್ತೆ,
ಚೆನ್ನಾಗಿದೆ. ಹೌದು, 120 ಎಂ ಆರ್ ಪಿ ಇರುತ್ತೆ. ನಮ್ ಪ್ರೈಸ್ ಇಸ್ ಓನ್ಲಿ 59 ಪರ್ ಪೀಸ್. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ ಇದಲ್ವಾ. ಪ್ರೈಸ್ ಜಸ್ಟ್ 59, ಪ್ಯಾಕ್ ಆಫ್ 9 ತಗೋಬೇಕು. ಒಂದೇ ಸೈಜ್ ಬರೋದು. ಕಲರ್ಸ್ ಬಂದ್ಬಿಟ್ಟು ನಿಮಗೆ 3 ಕಲರ್ಸ್, 3 ಡಿಫರೆಂಟ್ ಇರುತ್ತೆ. 3 ಡಿಫರೆಂಟ್ ಕಲರ್ಸ್. ಇದರಲ್ಲಿ ನೆಕ್ಸ್ಟ್ ನಾನು ಕಲರ್ಸ್ ತೋರಿಸ್ತೀನಿ ಈಗ. ಓಕೆ, ನೆಕ್ಸ್ಟ್ ಕಲರ್ಸ್ ನೋಡೋಣ. ಇದು ಕಲರ್ಸ್ ಬರುತ್ತೆ, ಮಕ್ಕಳಿಗೂ ಕಲರ್ಸ್ ಬೇಕು ಅಂತ. ಎ ಕಪ್ ಸೇಮ್ ಪ್ಯಾಟರ್ನ್, ಇದು ಕಲರ್ಸ್ ಬರುತ್ತೆ. ಓಕೆ ಓಕೆ, ಕ್ಲಾತ್ ಎಲ್ಲ ಸೇಮ್ ಇರುತ್ತೆ, ಡಿಫ್ರೆಂಟ್ ಕಲರ್ಸ್ ಈ ತರ. ಅಂದ್ರೆ ಪ್ರೈಸ್ ಏನಾದ್ರು ಡಿಫ್ರೆನ್ಸ್? ಪ್ರೈಸ್ ಜಸ್ಟ್ 5 ರುಪೀಸ್ ಡಿಫ್ರೆನ್ಸ್ ಬರುತ್ತೆ, ಡೈಯಿಂಗ್ ಕೋಸ್ಟ್ ಅಷ್ಟೇ. ಇದು 130 ಎಂ ಆರ್ ಪಿ ಇರುತ್ತೆ, ಬಟ್ ನಿಮ್ಗೆ ಪ್ರೈಸ್ ಬಂದು 64 ಅಷ್ಟೇ. 64 ಕಲರ್ಸ್, ಎಲ್ಲ ಡಿಫ್ರೆಂಟ್ ಕಲರ್ಸ್, 9 ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಚೆನ್ನಾಗಿದೆಲ್ಲ. 32, 34, 36 ಹಾಗೆ. ಓಕೆ ಓಕೆ, ಸೊ ನಂಗೆ ನೀವು ಮಾಡುವಾಗ ಸ್ಕ್ರೀನ್ ಶಾಟ್ ಕಳಿಸಿ, ನಂಗೆ ಈಸಿ ಆಗುತ್ತೆ. ನಿಮ್ಗೆ ಡಿಸ್ಪ್ಲೇನು ನೀಟ್ ಆಗಿ ಡಿಸ್ಪ್ಲೇ ಮಾಡ್ತಾ ಇದೀವಿ, ಸೊ ನಿಮ್ಗೆ ಯಾವ್ದು ಅಂತ ಹೇಳಿ ನೀವು. ಈಸಿ ಆಗುತ್ತೆ, ಪ್ಲಸ್ ಸಿಂಗಲ್ ಪ್ರೈಸ್ ಪ್ರೈಸ್ ಹೇಳಿದೀನಿ, ಸಿಂಗಲ್ ಪೀಸ್ ಪ್ರೈಸ್ ಈಸಿ ಆಗುತ್ತೆ ಕೌಂಟಿಂಗ್ ಮಾಡ್ಕೊಳಕ್ಕೂ. ಇದು ಫುಲ್ ಕಪ್ ಕವರೇಜ್, ಈಗ ಇದೆಲ್ಲರಿಗೂ ಆಗುತ್ತೆ. ಓಕೆ, ಇದು ವಿತ್ ಕವರ್ ಕಪ್ ಇರುತ್ತೆ, ಬಿ ಕಪ್ಸ್ ಬರುತ್ತೆ ಇದೆಲ್ಲಾನು. ಓಕೆ, ಬಿ ಕಪ್ ಇರೋರ್ ಮಾತ್ರ ತಗೊಳ್ಳಿ. ಇದು ಪ್ಯಾಕ್ ಆಫ್ 9, ಈ ತರ 9 ಪೀಸ್ ಬಾಕ್ಸ್ ಬರುತ್ತೆ. ಓಕೆ, ಸೈಜ್ 32 ಇಂದ 40 ವರ್ಗೂ ಸಿಗುತ್ತೆ. ಓಕೆ, ಸ್ವಲ್ಪ ಪ್ಲಸ್ ಸೈಜ್ ವರ್ಗೂ ಸಿಗುತ್ತೆ. ಆಮೇಲೆ ಇದು ಅಷ್ಟೇ, ಫುಲ್ ಕಪ್ ಕವರೇಜ್ ಬಿ ಕಪ್ಸ್ ಆದ್ರೆ. ಓಕೆ, ಸೊ ಇದು ಪ್ರೈಸ್ ಬಂದ್ಬಿಟ್ಟು 140 ಎಂ ಆರ್ ಪಿ, ಓನ್ಲಿ 69 ರುಪೀಸ್ ಪರ್ ಪೀಸ್. ಪ್ಯೂರ್ ಕಾಟನ್ ಅಗೇನ್, ತುಂಬಾ ಚೆನ್ನಾಗಿದೆ ನೋಡಿ. ಯಾವ್ದು ಸಿಂಥೆಟಿಕ್ ಮಾಡಲ್ಲ, ಎವ್ರಿ ಟೈಮ್ ಅದನ್ನೇ ಹೇಳ್ತೀನಿ, ದಯವಿಟ್ಟು ಸಿಂಥೆಟಿಕ್ ತಗೊಳ್ಳಬೇಡಿ ಎಲ್ಲೂ. ಪ್ಯೂರ್ ಕಾಟನ್ ಯೂಸ್ ಮಾಡಿ, ಬಿಕಾಸ್ ಡೈರೆಕ್ಟ್ ಸ್ಕಿನ್ ಕಾಂಟ್ಯಾಕ್ಟ್ ಇರುತ್ತೆ, ಸೊ ಅದ್ರಲ್ಲಿ ನಿಮ್ಗೆ ಈಸಿ ಇರುತ್ತೆ. ಸುಮಾರು ಜನ ಇನ್ನರ್ ವೇರ್ಸ್ ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ, ಗೊತ್ತಿಲ್ಲದೆ ಇರೋರು ಆತರ ಮೇಂಟೈನ್ ಮಾಡಿದ್ರೆ ಒಳ್ಳೇದು ತುಂಬಾ. ಹೌದು, ಸೊ ನೆಕ್ಸ್ಟ್ ನೋಡೋಣ. ದಿಸ್ ಇಸ್ ಅಗೇನ್ ಆ ಫುಲ್ ಕಪ್ ಅಲ್ಲೇ ಡಬಲ್ ಲೇಯರ್ ಬರುತ್ತೆ. ಓಕೆ, ದಿಸ್ ಇಸ್ ಡಬಲ್ ಲೇಯರ್, ಡಬಲ್ ಲೇಯರ್ ಇದೆ. ಹೌದು, ಸೊ ಡಬಲ್ ಇರುತ್ತೆ, ಡಬಲ್. ಓಕೆ, ಅಂಡ್ ಇದೂ ಅಷ್ಟೇ, ಸ್ಪೈಕರ್ ಎಲಾಸ್ಟಿಕ್ ವಿತ್ ರಿಮೂವಬಲ್ ಇರುತ್ತೆ. ಒಳ್ಳೆ ಸಪೋರ್ಟ್ ಸಿಗತ್ತಲ್ವಾ, ಡಬಲ್ ಇರುತ್ತೆ, ಸಪೋರ್ಟ್ ಇರುತ್ತೆ, ಲೈಫ್ ಜಾಸ್ತಿ ಇರುತ್ತೆ ಸೆಕೆಂಡ್ ಥಿಂಗು. ಇದೆಲ್ಲ ವೆಲ್ವೆಟ್ ಫಿನಿಶ್ ಇರುತ್ತೆ ನಿಮ್ಗೆ. ಓಕೆ, ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ, ಆಲ್ ರೌಂಡ್ ಎಲಾಸ್ಟಿಕ್ ಇರುತ್ತೆ. ಏನಂದ್ರೆ ಗ್ರಿಪ್ಪಿಂಗ್ ಚೆನ್ನಾಗಿ ಕುತ್ಕೋಬೇಕು, ಅಂಡ್ ರಿಮೂವಬಲ್ ಇದಾಗ ನೀವು ಟ್ರಾನ್ಸ್ಪರೆಂಟ್ ಹಾಕೋಬಹುದು. ಈ ತರ 9 ಡಿಫ್ರೆಂಟ್ ಕಲರ್ಸ್, 9 ಡಿಫ್ರೆಂಟ್ ಇರುತ್ತೆ. ಓಕೆ, ಫುಲ್ ಬಾಕ್ಸ್ ತಗೋಬೇಕು. 32 ಇಂದ ಹಿಡಿದು 40 ವರ್ಗೂ ಸಿಗುತ್ತೆ ಸೈಜಸ್. ಪ್ರೈಸ್ ಬಂದು 168 ಇಸ್ ಎಂ ಆರ್ ಪಿ, ಓನ್ಲಿ 79 ಪರ್ ಪೀಸ್. ಓಕೆ, 79 ರುಪೀಸ್ ಬೆಸ್ಟ್ ಪ್ರೈಸಿಂಗ್ ಇದೆ, ಈವನ್ ಡಬಲ್ ಲೇಯರ್ ಅಲ್ಲಿ. ಹೌದು, ಬೆಸ್ಟ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಸೀಮ್ಲೆಸ್ ಅಂತ ಹೇಳ್ತೀನಿ ನಾನು. ಓಕೆ, ಇಸ್ ಕೈಂಡ್ ಆಫ್ ಜಾಕಿ ಸ್ಟೈಲ್. ಓಕೆ, ಇದು ಡಬಲ್ ಲೇಯರ್. ಓಕೆ, 2 ಇರುತ್ತೆ. ಓಕೆ, ಅಂಡ್ ಸೀಮ್ಲೆಸ್, ಮತ್ತೆ ಸ್ಟಿಚ್ ಇರಲ್ಲ. ಯಾವ್ದು ಸ್ಟಿಚ್ ಇರಲ್ಲ, ಡ್ರೆಸ್ ಗೆ ಹಾಕೊಂಡ್ರೆ ಸ್ಟಿಚ್ ಕಾಣಲ್ಲ. ಮೌಲ್ಡೆಡ್ ಏನಂದ್ರೆ ಇವಾಗ ಎಲ್ಲದಕ್ಕೂ ಸೆಟ್ ಆಗತ್ತೆ, ಆಲ್ ಇನ್ ಒನ್. ಇದು ಟಿ ಶರ್ಟ್ ಹಾಕೊಳ್ಳಿ ಆಗತ್ತೆ, ಡ್ರೆಸ್ ಹಾಕೊಳ್ಳಿ ಆಗತ್ತೆ. ಹೊರಗಡೆ ಏನಂದ್ರೆ ಟಿ ಶರ್ಟ್ ಬ್ರಾ ಅಂತ ಒಂದ್ ಸೇಲ್ ಮಾಡ್ತಾರೆ, ಪ್ಯಾಟರ್ನ್ ಹಿಂಗೆ ಇರುತ್ತೆ, ಸ್ವಲ್ಪ ಕಟಿಂಗ್ ಕೊಡ್ತಾರೆ, ಅದಕ್ಕೆ ಸ್ಯಾರಿ ಅಂತಾರೆ. ನಾನು ಅದನ್ನೇನು ಹೇಳಕ್ ಹೋಗಲ್ಲ, ಅಂತಾನೆ ಹೇಳ್ತೀನಿ ನಾನು ಇದನ್ನ. ಓಕೆ, ಇದು ರಿಮೂವಬಲ್ ಇರುತ್ತೆ, ಸೀಮ್ಲೆಸ್ ಮೌಲ್ಡೆಡ್ ಅಂತ ಹೇಳ್ತೀವಿ ಇದನ್ನ. ಓಕೆ, ನಿಮ್ ಜಾಕಿ ಎಲ್ಲ ನೋಡಿರ್ತೀರಾ, 340-380 ರುಪೀಸ್ ಪರ್ ಪೀಸ್, ಪ್ರೀಮಿಯಂ ಇರುತ್ತೆ. ಪ್ರೀಮಿಯಂ ಇರುತ್ತೆ, ಇದು ನಮ್ದು 225 ಎಂ ಆರ್ ಪಿ ಇರುತ್ತೆ, ಬಟ್ ನಿಮಗ್ ಪ್ರೈಸ್ ಜಸ್ಟ್ 96 ಬೀಳುತ್ತೆ ಪರ್ ಪೀಸ್ ಅಷ್ಟೇ. ಬಟ್ ಕ್ವಾಲಿಟಿ ತುಂಬಾ ಸುಪೀರಿಯರ್, ಪ್ರೀಮಿಯಂ ಕ್ವಾಲಿಟಿ ಇದೆ. 9 ಡಿಫ್ರೆಂಟ್ ಕಲರ್ಸ್, 9 ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಈ ತರ. ಓಕೆ, ಆಲ್ 9 ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಇದರಲ್ಲಿ ಬಿ ಕಪ್ ಸಿ ಕಪ್ ಎರಡು ಇರುತ್ತೆ, ಕೇಳಿ ತಗೋಬಹುದು. ಪ್ರೈಸ್ ವಿಲ್ ಬಿ ದ ಸೇಮ್, 225 ಎಂ ಆರ್ ಪಿ, ಓನ್ಲಿ 96 ರುಪೀಸ್ ಪ್ಯಾಕ್ ಆಫ್ 9. ಬಿ ಕಪ್ ಸಿ ಕಪ್ ಎರಡು ಸಿಗುತ್ತೆ, ಎರಡು ಸಿಗುತ್ತೆ. ಸೈಜ್ 32 ಇಂದ 40 ವರ್ಗೂ ಸಿಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಪ್ರಾಡಕ್ಟ್ ಇದು ಜಿವಾಮಿ ಸ್ಟೈಲ್ ಅಂತಾನೆ ನಾನು ಹೇಳ್ತೀನಿ, ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಇದು. ಓಕೆ ಓಕೆ, ಇದು ಇದು 7 ಸ್ಟೆಪ್ ಅಂತ ಹೇಳ್ತೀವಿ ನಾವ್ ಇದನ್ನ. 7 ಸ್ಟೆಪ್, ದಿಸ್ ಇಸ್ 7 ಸ್ಟೆಪ್. ಸೈಡ್ ಪುಷಪ್ ಅಂತ ಹೇಳ್ತೀವಿ, ಸೈಡ್ ಬರುತ್ತೆ. ಓಕೆ, ಅಂಡ್ ಸೆಕೆಂಡ್ ಥಿಂಗ್ ಇದು ಸೀಮ್ಲೆಸ್, ಮಧ್ಯ ಸ್ಟಿಚ್ ಇರಲ್ಲ. ಇದು ಅಷ್ಟೇ, ಎಲ್ಲಾ ಡ್ರೆಸ್ಸೆಸ್ ಗೆ ಸ್ಯಾರಿಗೆ ಇಲ್ಲಿ ಮಧ್ಯ ಸ್ಟಿಚ್ ಇದ್ರೆ ಟ್ರಾನ್ಸ್ಪರೆಂಟ್ ತುಂಬಾ ಹಾರ್ಡ್ ಕಾಣಿಸುತ್ತೆ. ಸೊ ನಿಮ್ಗೆ ಏನಂದ್ರೆ ಇದೆಲ್ಲ ನಿಮ್ಗೆ ಸಕ್ಕಲ ಕುತ್ಕೊಳತ್ತೆ, ಇದು ಸಿ ಕಪ್ ಬರುತ್ತೆ, ಬಿ ಟು ಸಿ ಕಪ್ ಇರುತ್ತೆ. ಸೊ ನಿಮ್ಗೆ ಏನಂದ್ರೆ ಬಿ ಟು ಸಿ ಇರೋರಿಗೆ ಬಿ ಕಪ್ಸ್ ಅವರು ತಗೋಬಹುದು, ಸಿ ಕಪ್ಸ್ ಅವರು ತಗೋಬಹುದು, ಸ್ವಲ್ಪ ಹೆವಿ ಇರೋರು ತಗೋಬಹುದು. ಯು ಕ್ಯಾನ್ ಆಲ್ವೇಸ್ ಬೈ ದಿಸ್. ಲೈಟ್ ಕಲರ್ ಅಲ್ಲಿ ಆದ್ರೆ ನೀಟಾಗಿ ಕಾಣುತ್ತೆ ನೋಡಿ, ಇದು ಸ್ಟಿಚಿಂಗ್. ಓಕೆ, ಅಂಡ್ ಆಲ್ ರೌಂಡ್ ಎಲಾಸ್ಟಿಕ್ ಇರುತ್ತೆ, ಪ್ರೀಮಿಯಂ ಇರೋದ್ರಿಂದ ಬ್ಯಾಕ್ ಸೈಡ್ 3 ಪಿನ್ ಬರುತ್ತೆ. ಓಕೆ, 3 ಪಿನ್ ಇರುತ್ತೆ. ಇದು ಅಷ್ಟೇ, 4 mm ಸ್ಟ್ರಾಪ್ ಇರುತ್ತೆ. ಓಕೆ, ಒಳ್ಳೆ ಸಪೋರ್ಟ್ ಇರುತ್ತೆ, ಫುಲ್ ಕವರೇಜ್ ಇರುತ್ತೆ. ಇದು ಫುಲ್ ಕವರೇಜ್, ಈ ತರ ಪ್ಯಾಕ್ ಆಫ್ 6 ಪೀಸ್ ಬರುತ್ತೆ. ಓಕೆ, ಸೊ ಬರೀ 6 ಪೀಸ್ ಬರುತ್ತೆ, ಬರೀ 6 ಬರುತ್ತೆ. ಸೈಜ್ ಇದು 34 ಇಂದ ಸ್ಟಾರ್ಟ್, ಯಾಕೆಂದ್ರೆ ಸ್ವಲ್ಪ ಹೆವಿ ಇರೋರಕ್ಕೋಸ್ಕರ. 34 ಇಂದ 40 ವರ್ಗೂ ಸಿಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ
299 MRP ಇದೆ, ಓನ್ಲಿ 139 ಪರ್ ಪೀಸ್. ಓಕೆ, ಪ್ಯಾಕ್ ಆಫ್ 6 ಇದರಲ್ಲಿ 42-44 ತಗೊಂಡ್ರೆ ಪ್ಲಸ್ 20 ಅಂದ್ರೆ ಸ್ವಲ್ಪ ಪ್ಲಸ್ ಸೈಜಸ್ ಬೇಕಾದ್ರೂ ಹೌದು ಇದೆ, ಬಟ್ 20 ರುಪೀಸ್ ಎಕ್ಸ್ಟ್ರಾ, 20 ರುಪೀಸ್ ಎಕ್ಸ್ಟ್ರಾ. ಬಟ್ ನಿಮ್ಗೆ ಜಿವಾಮೇಲೆ ಎಲ್ಲ ಸಖತ್ ಕಾಸ್ಟ್ಲಿ ಇರುತ್ತೆ ಸಪೋರ್ಟರ್ ಬ್ರಾಸ್ ಎಲ್ಲ. ಹೌದು, ಇಷ್ಟು ಬೆಸ್ಟ್ ಕ್ವಾಲಿಟಿ ಅಲ್ಲಿ ಪ್ರೈಸಸ್ ಎಲ್ಲ ಲೈಕ್ ನೀವ್ ಹೇಳ್ದಂಗೆ ಡೀಲರ್ ಪ್ರೈಸ್ ಅಲ್ಲಿ ಡೀಲರ್ ಪ್ರೈಸ್ ಓನ್ ಯೂಸ್ ಮಾಡೋರು ಬಾಕ್ಸ್ ಟು ಬಾಕ್ಸ್ ತಗೊಳ್ಳೋರು 100% ತಗೋಬಹುದು. ನೆಕ್ಸ್ಟ್ ನೋಡೋಣ, ಇದು ಅಷ್ಟೇ ಹೆವಿಯರ್ ಕ್ಲಾತ್ ಹೇಳ್ತೀನಿ. ಇವೆಲ್ಲ ನಾನು ಪ್ರೀಮಿಯಮ್ಸ್ ತೋರಿಸ್ತಾ ಇರೋದು, ಕ್ವಾಲಿಟಿ ಎಲ್ಲ ಸುಪ್ರೀಮ್ ಕ್ವಾಲಿಟಿ ತೋರಿಸ್ತಾ ಇರೋದು. ಥಿಕ್ನೆಸ್ ನೋಡಿ ಒಂದ್ಸತಿ, ಇದು ಫುಲ್ ಥಿಕ್ ಇರುತ್ತೆ ನಿಮ್ಗೆ. ಹೌದು ಮ್ಯಾಮ್, ಕಪ್ಸ್ ಯಾವಾಗ ಥಿಕ್ನೆಸ್ ಇರುತ್ತೋ ಫಿಟ್ಟಿಂಗ್ ಸಕ್ಕತ್ತ ಡಬಲ್ ಲೇಯರ್ ಇದೆಲ್ಲ ಡಬಲ್ ಇರುತ್ತೆ. ಓಕೆ, ಇದು ಅಷ್ಟೇ 5 mm ಸ್ಟ್ಯಾಪ್ ಬರುತ್ತೆ, ಲಿಫ್ಟ್ ಅಪ್ ಇರುತ್ತೆ, ಇದು ಲಿಫ್ಟ್ ಬ್ರಾಸ್ ಅಂತಾನೆ ಹೇಳ್ಬೋದು. ಓಕೆ, ಇದನ್ನು ಅಷ್ಟೇ 2-pin ಇರುತ್ತೆ ಬ್ಯಾಕ್, ಇದು ಈ ತರ ಪ್ಯಾಕ್ ಆಫ್ 6-6 ಪೀಸ್ ಬರುತ್ತೆ. ಓಕೆ ಓಕೆ, ಸೈಜ್ ಇದು ಸ್ಟಾರ್ಟ್ 34-40 ವರ್ಗೂ ಇರುತ್ತೆ. ಇದು MRP 240 ಇದೆ, ನಿಮ್ಗೆ 119 ಬೀಳುತ್ತೆ ಪರ್ ಪೀಸ್. ಓಕೆ ಓಕೆ, ಪರ್ ಪೀಸ್ ಓನ್ಲಿ 119. 42-44 ಅಂದ್ರೆ ನಿಮ್ಗೆ 149 ಬೀಳುತ್ತೆ. ಓಕೆ, ಪರ್ ಪೀಸ್. ಓಕೆ, ಅಂದ್ರೆ ಪ್ಲಸ್ ಸೈಜಸ್ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ, ಬಿಕಾಸ್ ಅದು 2-3 XL ಆಲ್ಮೋಸ್ಟ್ ಬರುತ್ತೆ. 42-44 ಪ್ಲಸ್ ಅದು ಡಿ ಕಪ್ಸ್ ಬರುತ್ತವು, ಸೊ ಹೆವಿ ಇರೋರ್ಗೆ ಆ ಕಪ್ ಸೈಜ್ ಬೇಕೇ ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ. ಇದು ಪ್ಯಾಕ್ ಆಫ್ 6 ನಾನು ಹೇಳ್ದಂಗೆ, ತುಂಬಾ ಚೆನ್ನಾಗಿದೆ ಡಿಸೆಂಟ್ ಪ್ಯಾಕೇಜ್. ಲೈಕ್ 6-6 ಅಂದ್ರೂ ಮಾರೋರ್ಗಾಗ್ಲಿ ಮನೆಗಾದ್ರಿ ಎರಡಕ್ಕೂ ಆಗುತ್ತೆ. ನೆಕ್ಸ್ಟ್ ನೋಡಿಸ್ತೀನಿ, ಇದನ್ನು ದಿಸ್ ಇಸ್ ಆಲ್ಸೋ ಪ್ರೀಮಿಯಂ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಸೊ ಇದು ನೋಡಿ, ಎಲ್ಲಾನು ವಿತ್ ಇವ್ರದೇ ಬ್ರಾಂಡ್ ಲೋಗೋ ಇದೆ ನೋಡಬಹುದು. ಹೌದು, ಎಕ್ಸ್ ಬೆಲ್ಟ್ ಅಂತ ಹೇಳ್ತೀವಿ ನಾವು ಇದನ್ನ, ಕ್ರಾಸ್ ಬೆಲ್ಟ್ ಟ್ರೈಲೋ ಸ್ಟೈಲ್. ಓಕೆ, ದಿಸ್ ಇಸ್ ಎಕ್ಸ್ ಬೆಲ್ಟ್ ಇರೋರಿಗೆ, ಇದು ಎಸ್ಪೆಷಲಿ ನಾನು ಇದು ಎಕ್ಸ್ ಇರುತ್ತೆ, ಇದು D2E ಕಪ್ಸ್ ಬರುತ್ತೆ. ದಿಸ್ ಇಸ್ ಡಬಲ್ ಏರ್, ಅಗೇನ್ ಸೀಮ್ಲೆಸ್, ಮತ್ತೆ ಎಲ್ಲೋ ಸ್ಟಿಚ್ ಇರಲ್ಲ, ಅಂಡ್ ಇದು ಲಿಫ್ಟ್ ಅಪ್ ಇರುತ್ತೆ, ಬ್ರಾಡ್ ಇರುತ್ತೆ, ತುಂಬಾ ಪ್ರೀಮಿಯಂ ಆಗಿದೆ ಸಪೋರ್ಟ್. ಇಲ್ಲೂ ಎಲ್ಲ ಫುಲ್ ಸ್ಟಿಕ್ ಆನ್ ಇರತ್ತೆ ನಿಮ್ಗೆ, ಇದು ಬ್ರಾಡ್ ಇರುತ್ತೆ, ಅಂಡ್ ಬ್ಯಾಕ್ ಸೈಡ್ ಇಸ್ 3-pin ಅಗೇನ್, ದಿಸ್ ಇಸ್ 3-pin ಇರುತ್ತೆ. ಸೊ ನೀವ್ ಹಾಕೊಂಡ್ ಮೇಲೂ ಸಖತ್ ಪುಷಪ್ ಕುತ್ಕೊಳ್ಳುತ್ತೆ. ಹೌದು, ಹೆವಿ ಇರೋರ್ಗೆಲ್ಲ ನಾನು ತುಂಬಾ ಸಜೆಸ್ಟ್ ಮಾಡ್ತೀನಿ ಈ ತರ ಡಿ ಕಪ್ಸ್ ಎಲ್ಲ ಬೇಕು ಅನ್ನೋರ್ಗೆ. ಪ್ಯಾಕ್ ಆಫ್ 6 ಡಿಫ್ರೆಂಟ್ ಕಲರ್ಸ್. ಓಕೆ, 34 ಸ್ಟಾರ್ಟ್, 40 ವರ್ಗೂ ಇರುತ್ತೆ. 40 ಸೈಜ್ ಅಂದ್ರೆ ಲಾಸ್ಟ್ 40 ಸೈಜ್ 42 ತನಕ ಇದೆ ಇರತ್ತೆ, ಇದು 44 ವರ್ಗೂ ಇದೆ. 40 ವರ್ಗೂ ಪ್ರೈಸ್ ಹೇಳ್ಬಿಡ್ತೀನಿ ನಾನು, ಇದು 40 ವರ್ಗೂ ಪ್ರೈಸ್ ಬಂದು 320 MRP ಇದೆ, 147 ಬೀಳುತ್ತೆ. ಓಕೆ ಮ್ಯಾಮ್, ಈ ಕ್ವಾಲಿಟಿ 147 ಅಂದ್ರೆ ಅನ್ಬಿಲೀವಲ್ ಅಬಲ್ ಪ್ರೈಸ್ ಅಲ್ಲಿ ಇದೆ. ಇದು ಟ್ರೈಲೋದೆಲ್ಲ ನಾವು ಹೇಳ್ತೀವಲ್ಲ, ಎಕ್ಸ್ ಬೆಲ್ಟ್ ಇಸ್ ವೆರಿ ಫೇಮಸ್ ಫಾರ್ ಟ್ರೈಲೋ, 700 ಪ್ಲಸ್ ಇರತ್ತೆ ನಿಮ್ಗೆ. ಸೊ ನಮ್ದು 240 MRP 147 ಕೊಡ್ತಾ ಇದೀವಿ, ಅವ್ರು ಬೇಕಾದ್ರೆ MRP ಪ್ರೈಸ್ ಅಲ್ಲಿ ಸೇಲ್ ಮಾಡ್ಬೋದು. ನಮ್ಮಲ್ಲಿ ಎಲ್ಲಾರು ತಗೊಂಡೋಗ ಹಂಗೆ ಮಾಡೋದು, ಬಿಕಾಸ್ ನಮ್ ಡೀಲರ್ ಪ್ರೈಸ್ ಕೊಡ್ತಾರೆ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಆ ತರ ಪ್ರೈಸಸ್ ಸಿಗತ್ತೆ. ಖುದ್ದಾಗಿ ಅವ್ರು ಒಂದ್ಸರಿ ಟಚ್ ಅನ್ ಫೀಲ್ ಮಾಡಿದ್ರೆ ಇಷ್ಟು ಒಳ್ಳೆ ಕ್ವಾಲಿಟಿನಾ ಅಂತ ಅನ್ಸುತ್ತೆ. ಹೌದು, ಅಂಡ್ ನಿಮ್ಗೆ 42-44 ಅಂದ್ರೆ ಪ್ಲಸ್ 20 ಅಷ್ಟೇ ಡಿಫ್ರೆನ್ಸ್ ಅಷ್ಟೇ ಬರುತ್ತೆ. ಬಟ್ ಅದೇ 42-44 ಇರೋರಿಗೆ ಹೊರಗಡೆ ಸಖತ್ ಕಾಸ್ಟ್ಲಿ ಇರುತ್ತೆ ನಿಮ್ಗೆ. ಸೀರಿಯಸ್ಲಿ ತುಂಬಾ ಹೆವಿ ಪ್ರೈಸ್ ಹೇಳ್ತಾರೆ ಸಖತ್. ಓಕೆ, ಲೆಟ್ ಸಿ ನೆಕ್ಸ್ಟ್ ಪ್ಯಾಟರ್ನ್. ಅಂದ್ರೆ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ರೇಂಜ್ ಅಲ್ಲಿ ಇದೆ, ನಿಮ್ಗೆ ಯಾವ ತರ ಬೇಕೋ ನೀವ್ ಆತರ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಕಾಟನ್, ಪ್ಯೂರ್ ಕಾಟನ್ ಕೇಳ್ತಾರೆ ಕೆಲವರು. ನಾನು ಇಷ್ಟೊತ್ತು ತೋರಿಸಿದ ಬನಿಯನ್ ಕಾಟನ್, ಓಕೆ ಅದು ಕಾಟನ್, ಇದು ಸ್ಟಿಫ್ ಕಾಟನ್ ಅಂತೀವಿ ನಾವ್ ಇದನ್ನ. ಓಕೆ, ಸ್ವಲ್ಪ ಏಜ್ ಆಗಿರೋರೆಲ್ಲ ಈ ತರ ತಗೊಂಡ್ತಾರೆ. ಇದು ಬ್ರಾಡ್ ಎಲಾಸ್ಟಿಕ್ ಇರತ್ತೆ ನಿಮ್ಗೆ, ಬ್ಯಾಕ್ ಸೈಡ್ ಜಸ್ಟ್ 2-pin ಬರೋದಿದು. ಇದು ನಿಮ್ಗೆ MRP ಬಂದ್ಬಿಟ್ಟು ಜಸ್ಟ್ 240 ಇರುತ್ತೆ, ನಮ್ ಪ್ರೈಸ್ 79 ಪರ್ ಪೀಸ್. 79 ಅಷ್ಟೇನಾ ಇದು? 79 ಪರ್ ಪೀಸ್, ಪ್ಯಾಕ್ ಆಫ್ 9, ವೈಟ್ ಬ್ಲಾಕ್ ಸ್ಕಿನ್ ಇರುತ್ತೆ ಹಾಲ್. ಓಕೆ, ಆಲ್ ವೈಟ್ ಬ್ಲಾಕ್ ಸ್ಕಿನ್, ಪ್ಯಾಕ್ ಆಫ್ 9 ಪೀಸ್ ಬರುತ್ತೆ. ಇದ್ರಲ್ಲಿ 42-44 ಬರುತ್ತೆ, ಪ್ಲಸ್ 20 ಡಿ ಕಪ್ಸ್ ಇರುತ್ತೆ. ಓಕೆ, ಡಿ ಕಪ್ಸ್ ಬೇಕಾ ಕೊಡ್ತೀನಿ ಇದ್ರಲ್ಲಿ. ಇದ್ರಲ್ಲಿ ಡಿ ಕಪ್ಸ್ ಸಿಗತ್ತೆ ಪ್ಲಸ್ ಸೈಜಸ್ ಅಲ್ಲಿ ಮಾತ್ರ. ಹೌದು, ಪ್ಲಸ್ ಸೈಜಸ್ ಅಲ್ಲಿ ಮಾತ್ರ. ನೆಕ್ಸ್ಟ್ ಸ್ವಲ್ಪ ಫೀಡಿಂಗ್ ನೋಡೋಣ, ತುಂಬಾ ಇದು ಸುಮಾರು ಜನ ಹುಡುಕ್ತಾ ಇರ್ತಾರೆ. ಸೊ ದೀಸ್ ಆರ್ ಫೀಡಿಂಗ್ ಬ್ರಾಸ್, ಅಗೇನ್ ಪ್ಯೂರ್ ಬನೀನ್ ಕಾಟನ್, ವೆರಿ ಸಾಫ್ಟ್. ಆ ಟೈಮಲ್ಲಿ ತುಂಬಾ ಸಾಫ್ಟ್ ಇರಬೇಕು, ಎಲ್ಲೂ ಪ್ರಿಕಿಂಗ್ ಇರಬಾರ್ದು, ಎಲ್ಲಾ ಕಡೆ ಫುಲ್ ಸಾಫ್ಟ್ ಇರುತ್ತೆ. ಅಂಡ್ ನಮ್ದು ಕ್ಲಿಪ್ಪಿಂಗ್ ಸಿಸ್ಟಮ್ ಇರುತ್ತೆ, ಕೆಲವು ವೆಲ್ಕ್ರೋ ಬರುತ್ತೆ ಲೋಕಲ್ ಎಲ್ಲ, ನಾವ್ ವೆಲ್ಕ್ರೋ ಮಾಡಲ್ಲ, ಬಿಕಾಸ್ ಅದು ಹರ್ಟು ಆಗುತ್ತೆ, ಪ್ಲಸ್ ಅದ್ ಕೆಲವು ದಿನ ಆದ್ಮೇಲೆ ವೆಲ್ಕ್ರೋ ವರ್ಕ್ ಆಗಲ್ಲ, ಜಸ್ಟ್ ಇರಿಟೇಷನ್. ಹೌದು, ಇದು ಕ್ಲಿಪ್ಪಿಂಗ್ ಇರುತ್ತೆ, ಈಸಿ ಲಾಕಿಂಗ್ ಇರುತ್ತೆ. ಹೌದು, ಓಕೆ. ಅಂಡ್ ಸೈಜ್ ವೆಲ್ ಡಿಸೈನ್ಡ್, ವೆಲ್ ಡಿಸೈನ್ಡ್ ಎಲ್ಲಾನು. 34-40 ವರ್ಗೂ ಸಿಗುತ್ತೆ. ಓಕೆ, ಇದು ಬ್ರಾಡ್ ಸ್ಟಾಪ್ ಇರುತ್ತೆ. ಓಕೆ, ಅಂಡ್ ಬ್ಯಾಕ್ ಸೈಡ್ ಇದು 2-pin ಬರುತ್ತೆ. ಪ್ಯಾಕ್ ಆಫ್ 6 ಪೀಸ್. ಓಕೆ, ಪ್ಯಾಕ್ ಆಫ್ 6 ಫ್ರಮ್ 34-40 ಸೈಜ್ ಸಿಗುತ್ತೆ.
ಸೊ ನಿಮ್ಗೆ ಫೀಡಿಂಗ್ ಬಂದ್ಬಿಟ್ಟು 240 MRP ಒನ್ ಪೀಸ್ 139 ಅಷ್ಟೇ. 139 ರುಪೀಸ್ ನಿಮ್ ಪ್ರೈಸ್, ಬೆಸ್ಟ್ ಪ್ರೈಸ್ 139, ಬೆಸ್ಟ್ ಪ್ರೈಸ್ ಪ್ಯಾಕ್ ಆಫ್ ಸಿಕ್ಸ್ ಪೀಸ್. ಓಕೆ, ನೆಕ್ಸ್ಟ್ ಸ್ವಲ್ಪ ಪ್ಯಾಡೆಟ್ಸ್ ನೋಡೋಣ. ಖಂಡಿತ ಇದು ಪ್ಯಾಡೆಡ್, ಸುಮಾರು ಜನ ವೆಸ್ಟರ್ನ್ ಔಟ್ ಫಿಟ್ಸ್ ಎಲ್ಲ ಕೇಳ್ತಾರೆ. ದಿಸ್ ಇಸ್ ಓನ್ಲಿ ಫಾರ್ ಸ್ಯಾರಿ ಅಂತಾನೆ ಹೇಳ್ತೀನಿ ನಾನು, ಜಸ್ಟ್ ಫಾರ್ ಸ್ಯಾರಿ ವೇರ್. ಓಕೆ, ಸ್ಮಾಲ್ ಕಪ್ ಇದು, ಇದ್ರಲ್ಲಿ ಬಿಗ್ ಕಪ್ಸ್ ಬರುತ್ತೆ. ಪ್ಯಾಕ್ ಆಫ್ ಸಿಕ್ಸ್ ಪೀಸ್ ಇರುತ್ತೆ, ಸಿಕ್ಸ್ ಪೀಸ್ ವೈಟ್ ಬ್ಲಾಕ್ ಸ್ಕಿನ್ ಬರುತ್ತೆ ಎಲ್ಲಾನು. ಓಕೆ, ನಿಮ್ಗೆ ಪ್ರೈಸಿಂಗ್ ಬಂದ್ಬಿಟ್ಟು ಇದು 160 MRP, 89 ಓನ್ಲಿ ಪರ್ ಪೀಸ್. 89 ರುಪೀಸ್ ಪರ್ ಪೀಸ್ ಇಸ್ ಓನ್ಲಿ 89. ಬಟ್ ಇದನ್ನು ಬೆಸ್ಟ್ ಕ್ವಾಲಿಟಿ ಇದಲ್ವಾ? ಹೌದು, ಬೆಸ್ಟ್ ಕ್ವಾಲಿಟಿ, ಬಟ್ ಇಟ್ ಸೀಮಿಂಗ್ ಬರುತ್ತೆ, ಮದರ್ ಸ್ಟಿಚ್ ಬರುತ್ತೆ. ಇಟ್ ಇಸ್ ಓನ್ಲಿ ಫಾರ್ ಸಾರೀಸ್ ಮಾತ್ರ ಯೂಸ್ ಮಾಡ್ತಾರೆ, ಓನ್ಲಿ ಫಾರ್ ಸಾರೀಸ್ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡೋಣ ಇನ್ನೊಂದು ವಿತೌಟ್ ಫಾರ್ ಆಲ್ ಇನ್ ಒನ್ ಅಂತ ಹೇಳ್ತೀನಿ ಇದನ್ನ. ದಿಸ್ ಇಸ್ ಕೈಂಡ್ ಆಫ್ ಎನಾರ್ಮಸ್ ಸ್ಟೈಲ್, ಇದಂತೂ ಬೆಸ್ಟ್ ಹೇಳ್ತೀನಿ ನಾನು. ವಿತ್ ಕಲರ್ಸ್ ಸ್ವಲ್ಪ ತೋರಿಸ್ತೀನಿ. ಓಕೆ ಓಕೆ, ಸೊ ನೋಡಿ ಮ್ಯಾಮ್, ಇದು ತುಂಬಾ ಕ್ಲಾಸಿ, ಚೆನ್ನಾಗಿದೆ, ಸಕ್ಕದಾಗಿರತ್ತೆ ವೇರ್ ಮಾಡಿದ್ರೆ ಮಾತ್ರ. ಫುಲ್ ಸೀಮ್ಲೆಸ್ ಇದು, ಅಲ್ಟ್ರಾ ಸೀಮ್ಲೆಸ್, ಫುಲ್ ಎಲ್ಲೂ ಸ್ಟಿಚ್ ಇಲ್ಲ ನಿಮ್ಗೆ. ಓಕೆ, ಯಾವ್ದಕ್ಕಾದ್ರೂ ವೇರ್ ಮಾಡಿ, ಸ್ಯಾರಿ, ಟೀ ಶರ್ಟ್, ಡ್ರೆಸ್, ಆಲ್ ಇನ್ ಒನ್ ಬ್ರಾ ಅಂತಾನೆ ಹೇಳ್ತೀನಿ ಇದನ್ನು. ಸೊ ಇದು ನಿಮ್ಗೆ MRP 320 ಇರುತ್ತೆ, ಅವರ್ ಪ್ರೈಸ್ ಇಸ್ ಓನ್ಲಿ 147 ಪರ್ ಪೀಸ್. ಇದನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಇದೆಲ್ಲ ಒಳ್ಳೆ ಸಪೋರ್ಟ್ ಗೋಸ್ಕರ ಫಿನಿಶಿಂಗ್ ಎಲ್ಲ ನೋಡಿ, ರಿಮೂವಬಲ್ ಸ್ಟ್ರಾಪ್ಸ್ ಇದೆ. ಓಕೆ, ಆಲ್ ಆರ್ ವೆಲ್ವೆಟ್ ಫಿನಿಶ್, ಆಲ್ ಆರ್ ವೆಲ್ವೆಟ್ ಫಿನಿಶ್. ನೀವು ಟ್ರಾನ್ಸ್ಪರೆನ್ಸ್ ಬೇಕಾ ಹಾಕೋಬಹುದು ಆರಾಮಾಗಿ ಇದಕ್ಕೆ. ಹೌದು, ಯಾವ್ದಾದ್ರೂ ನೀವು ಔಟ್ಫಿಟ್ಸ್ ಗೆ ಇದು ರಿಮೂವ್ ಮಾಡ್ಬಿಟ್ಟು ಟ್ರಾನ್ಸ್ಪರೆಂಟ್ ಇದನ್ನು ಹಾಕೋಬಹುದು. ಹೌದು, ಪ್ಯಾಕ್ ಆಫ್ ಸಿಕ್ಸ್ ಇರುತ್ತೆ ಇದು. ನಾನು ಹೇಳ್ದಂಗೆ 340 MRP, ನಿಮ್ ಪ್ರೈಸ್ ಇಸ್ ಓನ್ಲಿ 147 ಪರ್ ಪೀಸ್. ಪ್ಯಾಕ್ ಸಿಕ್ಸ್ ಹಿಂಗೆ ತಗೋಬೇಕು. ಹೌದು, ಸೈಜ್ 32-40 ವರ್ಗೂ ಸಿಗುತ್ತೆ, ಎಲ್ಲಾ ಕಲರ್ಸ್ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ. ಹೌದು, ಸೈಜಸ್ ನಿಮ್ಗೆ ಯಾವ ಸೈಜ್ ಕಂಫರ್ಟಬಲ್ ಇರೋದು 100% ತಗೋಬಹುದು. 32-40 ವರ್ಗೂ ಸಿಗುತ್ತೆ, ಸಮಟೈಮ್ಸ್ 30 ಕೂಡ ಅವೈಲೇಬಿಲಿಟಿ ಇರುತ್ತೆ, ಕೇಳಿ. ಓಕೆ, ಸೊ ದಿಸ್ ಆರ್ B2C cups, ಅಗೇನ್ B2C cup. ಓಕೆ, ನೆಕ್ಸ್ಟ್ ಇನ್ನೊಂದು ಅಲ್ಟ್ರಾ ತಿನ್ ಪ್ಯಾಚ್ ನೋಡೋಣ. ಇದು ಸಖದಾಗಿದೆ, ದೀಸ್ ಆರ್ ಅಲ್ಟ್ರಾ ತಿನ್ ಅಂತ ಹೇಳ್ತೀನಿ. ಒಳ್ಳೆ ಚೆನ್ನಾಗಿದೆ. ಹೌದು ಮ್ಯಾಮ್, ಕ್ವಾಲಿಟಿ ಏನು ಆಗಲ್ಲ, ಈ ಫ್ಯಾಬ್ರಿಕ್ ಒಂಥರ ಡಿಫ್ರೆಂಟ್ ಫೀಲ್ ಇದೆ ಅಲ್ವಾ, ಚೆನ್ನಾಗಿದೆ. ಸೊ ಕಲರ್ಸ್ ಅಷ್ಟೇ, ಪ್ಯಾಟರ್ನ್ಸ್ ಸಕ್ಕದಾಗಿದೆ, ಆಲ್ ಪೋಲ್ಕಾ ಡಾಟೆಡ್ ಅಂಡ್ ಪ್ಯಾಕ್ ಆಫ್ ಸಿಕ್ಸ್ ಪೀಸ್ ಅಗೇನ್. ಓಕೆ ಓಕೆ, ಪ್ಯಾಕ್ ಸಿಕ್ಸ್ ಇರುತ್ತೆ, ಎಲ್ಲ ಕಲರ್ಸ್ ತುಂಬಾ ಬ್ಯೂಟಿಫುಲ್ ಕಲರ್ಸ್ ಅಗೇನ್. 30-38 ವರ್ಗೂ ಸಿಗುತ್ತೆ ಇದು. ಓಕೆ, ಸಮಟೈಮ್ಸ್ 40 ಅವೈಲೇಬಲ್ ಇದೆ. ಬಿ ಕಪ್ಸ್ ಮಾತ್ರ, ನೋ ಸಿ ಕಪ್ಸ್, ಸಿ ಕಪ್ಸ್ ಮಾತ್ರ. ಅದು ಬೇಕಾದ್ರೆ ಲಾಸ್ಟ್ ಒನ್ ತೋರಿಸಲ್ಲ, ಅದು ಸಿ ವರ್ಗೂ ಎಕ್ಸ್ಟೆಂಡ್ ಮಾಡಬಹುದು. ಓನ್ಲಿ ಬಿ ಕಪ್ಸ್, 340 MRP, ಪರ್ ಪೀಸ್ ಇಸ್ ಓನ್ಲಿ 169 ಅಷ್ಟೇ. 169. ಬಟ್ ಈ ಕ್ವಾಲಿಟಿ ಆಫ್ ಫ್ಯಾಬ್ರಿಕ್ ಇದೆಲ್ಲ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕಲೆಕ್ಷನ್. 169 ಪರ್ ಪೀಸ್, ನೀವು ಹೊರಗಡೆ ಹೋದ್ರೆ 700-800 ಎನಾಮರಲ್ ಚಾರ್ಜ್ ಮಾಡ್ತಾರೆ. 100% ಪ್ರಿಂಟೆಡ್ ಪ್ಯಾಕ್, ಆ ಬ್ರ್ಯಾಂಡ್ ಇಂದನೇ ಸೇಲ್ ಮಾಡ್ಬಿಡ್ತಾರೆ. ಬಟ್ ನಿಮ್ಗೆ ಕ್ವಾಲಿಟಿ ಇದೆಲ್ಲ ನೀವು ಟಚ್ ಮಾಡಿದ್ರೆ ಇದು ಯಾವ್ದಕ್ಕೂ ಕಮ್ಮಿ ಇಲ್ಲ ಅನ್ಸುತ್ತೆ, ಚೆನ್ನಾಗಿದೆ. ಸೊ ನಿಮ್ ಫಿನಿಶಿಂಗ್ ಅಷ್ಟೇ, ಇದು ಕ್ಲೀನ್ ಆಗಿ ವೀಕ್ ಕುತ್ಕೊಳತ್ತೆ ಹಾಕೊಂಡ್ರೆ. ಸ್ಟಿಚಿಂಗ್ ಕ್ವಾಲಿಟಿ ಲೈಕ್ ನಿಮ್ಗೆ ಯೂಸ್ ಮಾಡಿರೋದಂತದ್ದು ಫಿಟ್ಟಿಂಗ್ ಎಲ್ಲಾನು ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಸ್ವಲ್ಪ ಇಂಪೋರ್ಟೆಡ್ ಸ್ಟೈಲ್ ಅಲ್ಲಿ ನೋಡೋಣ. ಇದೊಂದು ಪ್ಯಾಟರ್ನ್ ತೋರಿಸ್ತೀನಿ. ಓಕೆ, ಸೊ ದಿಸ್ ಇಸ್ ಆಲ್ ಸೀಮ್ಲೆಸ್ ಅಂತಾನೆ ಹೇಳ್ತೀನಿ ನಾನು. ಫುಲ್ ಸೀಮ್ಲೆಸ್, ಡಿಫ್ರೆಂಟ್ ಅಲ್ವಾ, ಇಂಪೋರ್ಟೆಡ್. ಹೌದು, ಇದಕ್ಕೆ ಸೈಜ್ ಏನ್ ಬರಲ್ಲ, 32-34-36 ವರ್ಗೂ ಎಲ್ಲಾರ್ಗು ಆಗುತ್ತೆ. ಎಷ್ಟು ತಿನ್ ಸ್ಟ್ರಾಪ್, ತಿನ್ ಸ್ಟ್ರಾಪ್ ಗೌನ್ಸ್ ಗೆಲ್ಲ ಈಗ ತುಂಬಾ ಟೈಟ್ ಗೌನ್ಸ್ ಎಲ್ಲ ಇದಾಗ ನಿಮ್ಗೆ ಸ್ಟ್ರಾಪ್ ಎಲ್ಲ ಕಾಣತ್ತೆ ಕೆಲವ್ರಲ್ಲಿ, ಇದು ಲೈಕ್ ಸೀಮ್ಲೆಸ್ ಇರೋದನ್ನ ಎಲ್ಲೂ ಕಾಣಲ್ಲ. ಅಂಡ್ ಸೈಜ್ ಒಂದ್ಸರಿ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ, ಇಲ್ಲಿವರೆಗೂ ಆಗುತ್ತೆ, ಐಡಿಯಾ ಇರುತ್ತೆ. ಹೌದೌದು. ಓಕೆ, ಸೊ ಇದು ಪ್ಯಾಕ್ 4-pin ಇರುತ್ತೆ, ಲೈಕ್ ದಿಸ್ 4-pin. ಒಳ್ಳೆ ಸಪೋರ್ಟ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಪ್ಯಾಡ್ಸ್ ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬಹುದು ಇದು. ಓಕೆ, ಆಪ್ಷನ್ ಇದೆ, ಆಪ್ಷನ್ ಇದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 340 MRP, 219 ಪರ್ ಪೀಸ್ ಇರುತ್ತೆ. ಓಕೆ, 219 ಅಂದ್ರೆ ಟೂ ಕಲರ್ಸ್ ಏನಾ? ಕಲರ್ಸ್ ಸಿಗುತ್ತೆ ಮ್ಯಾಮ್, ಪ್ಯಾಕ್ ಆಫ್ ಟೂ ತಗೊಳ್ಳಿ. ಓಕೆ ಓಕೆ, ದಟ್ಸ್ ಇಟ್. ಓಕೆ, ಟೂ ಟೂ ಪೀಸ್ ತಗೋ, ಟೂ ಪೀಸ್ ತಗೋಬಹುದು. ಓಕೆ, ಸೊ ನೆಕ್ಸ್ಟ್ ನಾನು ಟೀನೇಜರ್ ಬ್ರಾಸ್ ತೋರಿಸ್ತೀನಿ, ಲೈಕ್ ಸ್ಪೋರ್ಟ್ಸ್ ಬ್ರಾಸ್. ಓಕೆ, ಸ್ಪೋರ್ಟ್ಸ್ ಬ್ರಾಸ್ ಫಸ್ಟ್ ಪ್ಯಾಟರ್ನ್ ತೋರಿಸ್ತೀನಿ. ಬೇಸಿಕ್ ಇದು, ಫಿಫ್ತ್ ಸ್ಟ್ಯಾಂಡರ್ಡ್ ಅಂಡ್ ಅಬೋ. ಫಿಫ್ತ್ ಸ್ಟ್ಯಾಂಡರ್ಡ್ ಅಂಡ್ ಅಬೋ ಮ್ಯಾಮ್, ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಕೇಳ್ಬೋದಾ ಅಂತ ನಂಗೆ ಗೊತ್ತಿಲ್ಲ. ಈ ತರ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದಾನೆ ಯೂಸ್ ಮಾಡಬಹುದಾ ಸುಮಾರು ಜನಕ್ಕೆ? ಇವಾಗ ಮಕ್ಕಳಲ್ಲಿ ಸ್ವಲ್ಪ ಜೆನೆಟಿಕ್ಸ್ ಏನು ಮಾಡಕ್ಕಾಗಲ್ಲ, ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ಬೇಕಾಗತ್ತೆ. ಸೊ ನಿಮ್ಗೂ ಗೊತ್ತಾಗುತ್ತೆ, ಒಂದೇ ಸಾಲಲ್ಲ, ವಿ ನೀಡ್ ನೆಕ್ಸ್ಟ್ ಲೆವೆಲ್ ಅಂತ. ಸೊ ಅವಾಗ ಇದನ್ನ ನಾನು ಪ್ರಿಫರ್ ಮಾಡ್ತೀನಿ. ಓಕೆ, ಸೊ ಇನ್ ಆಲ್ ರೌಂಡ್ ಎಲಾಸ್ಟಿಕ್ ಇರತ್ತೆ. ಓಕೆ, ಎಲ್ಲೋದ್ರೂ ಗ್ರಿಪ್ ಇರ್ಸಿದ್ರೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇದು ಡೀಪ್ ಇರುತ್ತೆ. ಓಕೆ, ಅಂಡ್ ಇದೆಲ್ಲ ಸ್ಪೈಕ್ ಎಲಾಸ್ಟಿಕ್ ಇರುತ್ತೆ, ಆಲ್ ರೌಂಡ್ ಸಾಫ್ಟ್ನೆಸ್ ಇರುತ್ತೆ, ಪ್ಯೂರ್. ಯಾವ್ದು ಬಟನ್ ಡಿಟೇಲಿಂಗ್ ಇಲ್ಲ, ಮಕ್ಕಳು ನೀಟ್ ಆಗಿ ಹಾಕೊಳ್ಳೋಕೆ ಕಂಫರ್ಟಬಲ್ ಇರುತ್ತೆ.
ಇದಕ್ಕೆ ಕಂಫರ್ಟಬಲ್ ಆಗಿ ಆಲ್ ಡ್ರೆಸ್ಸಸ್ ಹಾಕೋಬಹುದು. ಪ್ಯಾಕ್ ಆಫ್ 9 ಪೀಸ್ ಇರುತ್ತೆ, 32, 34, 36 ಮಾತ್ರ ಸೈಜಸ್ ಸ್ಟಾರ್ಟ್ಅಪ್ ಆಗಿರೋದ್ರಿಂದ. ಪ್ರೈಸಿಂಗ್ ಬಂದು 120 MRP, ಓನ್ಲಿ 59 ಪರ್ ಪೀಸ್. ಚೆನ್ನಾಗಿದೆಲ್ಲ, 59 ಪ್ಯಾಕ್ ಆಫ್ 9. ಟೀನೇಜರ್ಸ್ ಬ್ರಾ, ಟೀನೇಜರ್ಸ್ ಬ್ರಾ ಇದು. ಇದ್ರಲ್ಲೇ ಮಕ್ಕಳಿಗೂ ಸ್ವಲ್ಪ ಕಲರ್ಸ್ ಬೇಕು ಅನ್ಸುತ್ತೆ, ಸೊ ಯು ಕ್ಯಾನ್ ಗೋ ವಿತ್ ದಿಸ್. ಓಕೆ, ಕಲರ್ ಪ್ಯಾಟರ್ನ್ ಅಲ್ಲಿ ದೀಸ್ ಆರ್ ಕಲರ್ಸ್, ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಪ್ಯಾಟರ್ನ್ ಸೇಮ್, ಮೆಟೀರಿಯಲ್ ಸೇಮ್, ಮೆಟೀರಿಯಲ್ ಸೇಮ್. ನಾನು ಹೇಳಿದೆ ಎಲ್ಲ ನಾವು ಕೃಷ್ಣ ಮಿಲ್ಕ್ ಕ್ಲಾತ್ ಯೂಸ್ ಮಾಡೋದು, ತುಂಬಾ ಸಾಫ್ಟ್ ಆಗಿರುತ್ತೆ. ದಟ್ಸ್ ಅ ಪ್ರೀಮಿಯಂ ಕ್ಲಾತ್ ಅದು. ಓಕೆ, ಸೊ ನಾವ್ ಅದನ್ನೇ ಯೂಸ್ ಮಾಡೋದು. ನಿಮ್ಗೆ ಕಲರ್ಸ್ ಅಷ್ಟೇ, ಡಿಫ್ರೆಂಟ್ ಕಲರ್ಸ್ ಇದ್ರೆ ಮಕ್ಕಳಿಗೆ ಎಲ್ಲದಕ್ಕೂ ಮ್ಯಾಚ್ ಕಲರ್ಫುಲ್ ಆಗಿರುತ್ತೆ. 32, 34, 36. ಪ್ರೈಸಿಂಗ್ ಇಸ್ 130 MRP, ಓನ್ಲಿ 64 ರುಪೀಸ್ ಪರ್ ಪೀಸ್. ಕಲರ್ ದಾದ್ರೆ ಓಕೆ, ಪ್ಯಾಕ್ ಆಫ್ 9 ಫುಲ್ ಬಾಕ್ಸ್ ತಗೊಂಬಿಡಿ, ಡೈಲಿ ಬೇಕಲ್ವಾ? ಡೈಲಿ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ. ಇದು ನೆಕ್ಸ್ಟ್ ಪ್ಯಾಟರ್ನ್ ಬರುತ್ತೆ. ಇನ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮಕ್ಕಳು ಬ್ರಾಡ್ ಬೇಕು ಅಂದ್ರೆ ಫ್ರಂಟ್ ಬ್ರಾಡ್ ಆಗಿ ಬ್ರಾಡ್ ಇದೆ, ಸ್ವಲ್ಪ ಬ್ರಾಡ್ ಇರುತ್ತೆ, ಹೆವಿ ಇರೋದು ಇದು ತಗೋಬಹುದು. ಓಕೆ, ಸೊ ಇದು ಬಂದು ರಿಮೂವಬಲ್ ಇರುತ್ತೆ ನಿಮ್ಗೆ ಸ್ಟ್ರಾಪ್ಸ್, ವಿತ್ ರಿಮೂವಬಲ್ ಬ್ರಾಡ್ ಸ್ಟ್ರಾಪ್ ಅಂಡ್ ಆಲ್ ರೌಂಡ್ ಎಲಾಸ್ಟಿಕ್ ಇರುತ್ತೆ, ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಅಂಡ್ ರಿಮೂವಬಲ್ ಬರುತ್ತೆ, ಒಳ್ಳೆ ಸಪೋರ್ಟ್ ಇರುತ್ತೆ, 100% ಸಪೋರ್ಟ್ ಇರುತ್ತೆ. ಮಕ್ಕಳಿಗೂ ಟ್ರಾನ್ಸ್ಪರೆಂಟ್ ಬೇಕಾಗುತ್ತೆ, ಸೊ ಅವಾಗ ಇದನ್ನ ಯೂಸ್ ಮಾಡ್ಕೋಬಹುದು. ಇವಾಗ ಎಲ್ಲರೂ ಸ್ಪೆಗಿ ಕೈಂಡ್ ಎಲ್ಲ ಆಗ್ತಾರೆ, ಸೊ ಅಂತವ್ರಿಗೆ ಬೇಕು. ಅಂಡ್ ಇದು ಮಕ್ಕಳು ಒಂದೇ ಅಲ್ಲ, ಈಗ ಕಾಲೇಜ್ ಸ್ಟೂಡೆಂಟ್ಸ್ಗೂ ಬೇಕಾಗತ್ತೆ. ಅವರು ಸ್ಪೋರ್ಟ್ಸ್ ವೇರ್ ಫಸ್ಟ್ ಪಿಜಿ ಸೆಕೆಂಡ್ ಪಿಜಿ ವರೆಗೂ ವೇರ್ ಮಾಡ್ತಾರೆ. ಇದು ಕೆಳಗಡೆ ನಿಮ್ಗೆ ಡೀಪ್ ಇರುತ್ತೆ, ಪ್ಯಾಕ್ ಆಫ್ 90s, 9 ಡಿಫ್ರೆಂಟ್ ಕಲರ್ಸ್ ಲೈಕ್ ದಿಸ್. ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಡಿಫ್ರೆಂಟ್ ಕಲರ್. 32, 34, 36, 38 9 ಪೀಸಸ್ ಸೆಟ್ ಇದೆ, ಎಲ್ಲಾನು 9 ಪೀಸಸ್ ಸೆಟ್ ಬರುತ್ತೆ. ಪ್ರೈಸಿಂಗ್ ಇದು ಬಂದ್ಬಿಟ್ಟು 170 MRP, 84 ಪರ್ ಪೀಸ್, 84 ರುಪೀಸ್ ಪರ್ ಪೀಸ್, ಓನ್ಲಿ 84 ಪರ್ ಪೀಸ್. ಪ್ಯಾಕ್ 9 ತಗೊಳ್ಳಿ, ಫುಲ್ ಬಾಕ್ಸ್ ಇರುತ್ತೆ ನಿಮ್ಗೆ. ನೀವು ಸ್ಕ್ರೀನ್ ಶಾಟ್ ಮಾಡುವಾಗ ನನ್ನ ಪ್ರೈಸಸ್ ಸ್ಕ್ರೀನ್ ಮೇಲೆ ಇರುತ್ತೆ, ಸೊ ನಿಮ್ಗೆ ಗೊತ್ತಾಗತ್ತಲ್ವಾ? 100% ಗೊತ್ತಾಗತ್ತೆ ನಮ್ಗೆ. ಓಕೆ, ನೀವು ಆರಾಮಾಗಿ ಜೆನ್ಯೂನ್ ಆಗಿ ಬೈ ಮಾಡಬಹುದು. ಅಂಡ್ ಸೆಕೆಂಡ್ ಪ್ರಾಡಕ್ಟ್ ನೋಡೋಣ ಇನ್ನೊಂದು. ಇದು ನಾನು ಸ್ವಲ್ಪ ಜಾಕಿ ಸ್ಟೈಲ್ ಅಂತ ಹೇಳ್ತೀನಿ, ಸೇಮ್ ಪ್ಯಾಟರ್ನ್ ಜಾಕಿ ಅಲ್ಲದೆ ಯು ಕ್ಯಾನ್ ಹ್ಯಾವ್ ಲುಕ್. ಓಕೆ, ಇದು ವಿತ್ ಕಪ್ಪಿಂಗ್ ಇರುತ್ತೆ, ಮಕ್ಕಳಿಗೊಂದೇ ಅಲ್ಲ ದೊಡ್ಡವ್ರು ಕೂಡ ಇದನ್ನ ವೇರ್ ಮಾಡಬಹುದು, ಜಿಮ್ ವೇರ್ ಸ್ಪೋರ್ಟ್ಸ್. ಡಬಲ್ ಲೇಯರ್ ಇರುತ್ತೆ ಇದು, ಡಬಲ್ ಲೇಯರ್ ಸೀಮ್ಲೆಸ್, ಮಧ್ಯ ಸ್ಟಿಚ್ ಇರಲ್ಲ, ಕಪ್ ಶೇಪಿಂಗ್ ಇರುತ್ತೆ, ಇದು ಲಿಫ್ಟ್ ಅಪ್ ಇರುತ್ತೆ. ಓಕೆ, ಅಂಡ್ ಇದು ಬ್ರಾಡ್ ಸ್ಟಾಪ್ ಇದ್ರೆ ಹೆವಿ ಫಿಟ್ಟಿಂಗ್ ಜಾಸ್ತಿ ಇರುತ್ತೆ ನಿಮ್ಗೆ, ಜಿಮ್ಗೆ ಎಲ್ಲ ಆರಾಮಾಗಿ ವೇರ್ ಮಾಡಬಹುದು. ಬ್ಯಾಕ್ ಈ ತರ ಬರುತ್ತೆ. ಓಕೆ, ಪ್ಯಾಕ್ ಆಫ್ 6 ಪೀಸ್ ಇರುತ್ತೆ, ಸಿಕ್ಸ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಕೆಲವೊಬ್ರಿಗೆ ಈ ಇದ್ರಿಂದ ಎಲ್ಲ ರಾಶಸ್ ಬರೋದು ಆತರ ಎಲ್ಲ ಅಂತಾರೆ, ಇದೆಲ್ಲ ಏನು ಆಗಲ್ಲ ಆಗಲ್ಲ, ಬಿಕಾಸ್ ಪ್ಯೂರ್ ಕಾಟನ್ ನಮ್ದು. ನಾನು ಅದನ್ನೇ ಫಸ್ಟ್ ಅಲ್ಲೂ ಹೇಳಿದಿ, ನಾವು ಪ್ಯೂರ್ ಕಾಟನ್ ಬಿಟ್ರೆ ಬೇರೆ ಯಾವ್ದು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅದು ಸಿಂಥೆಟಿಕ್ ಇದ್ದಷ್ಟು ಶೆಕೆ ಆಗುತ್ತೆ, ಅದರಿಂದ ಸ್ಕಿನ್ ಇಚಸ್ ಎಲ್ಲ ಆಗುತ್ತೆ. ಹೌದು ಹೌದು, ಸೊ ನಾನು ಆಲ್ವೇಸ್ ಪ್ರಿಫರ್ ಮಾಡೋದು ಕಾಟನ್ಸ್ ದಯವಿಟ್ಟು ವೇರ್ ಮಾಡಿ. ಓಕೆ, ಸೊ ನಮ್ಮಲ್ಲೇ ಅಲ್ಲ ಎಲ್ಲೋದ್ರೂ ಅಷ್ಟೇ, ಕಾಟನ್ ಪ್ರಿಫರ್ ಮಾಡಿ ಡೈಲಿ ವೇರ್. ಹೌದು, ಓಕೆ. ಸೊ ನೆಕ್ಸ್ಟ್ ನೋಡೋಣ, ಇದ್ರಲ್ಲಿ ಸೈಜಸ್ ಹೇಳ್ಬಿಡ್ತೀನಿ, 32 to 40 ವರೆಗೂ ಸಿಗುತ್ತೆ. ಓಕೆ, 40 ವರೆಗೂ, ಪ್ಯಾಕ್ ಆಫ್ 6 ಮಾತ್ರ. ಇದು 240 MRP ಇರುತ್ತೆ, 109 ಬೀಳುತ್ತೆ ಪರ್ ಪೀಸ್, 109 ಪರ್ ಪೀಸ್. ಚೆನ್ನಾಗಿದೆ ಮ್ಯಾಮ್, ಆ ಪ್ರೈಸ್ ಗೆ ಇದು ತುಂಬಾ ವರ್ತಿ. ಜಾಕಿ ನಾರ್ಮಲ್ ಅಲ್ಲ, 484.90 ಪರ್ ಪೀಸ್ ನನಗೆ. ಹೌದು, ಸೇಮ್ ಮಾಡೆಲ್ ಸೇಮ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಹೌದು, ಓಕೆ. ಸೊ ನೆಕ್ಸ್ಟ್ ನೋಡೋಣ, ಈಗ ಸ್ವಲ್ಪ ಪ್ಯಾಂಟೀಸ್ ವೆರೈಟೀಸ್ ತೋರಿಸ್ತೀನಿ ನಾನು. ಓಕೆ, ಪ್ಯಾಂಟೀಸ್ ನೋಡೋಣ. ಸೊ ದಿಸ್ ಇಸ್ ದ ಫಸ್ಟ್ ಪ್ಯಾಟರ್ನ್, ನಾನ್ ಲಾಸ್ಟ್ ವಿಡಿಯೋ ಅಲ್ಲೂ ಹೇಳಿದೀನಿ, ಎಲ್ಲ 4 ಸ್ಟಿಚ್ ಇರತ್ತೆ ನಮ್ದು, ಸಿಂಗಲ್ ವೀವಿಂಗ್ ಯಾವ್ದು ಬರಲ್ಲ, ಸೊ ಮಿಷಿನ್ ವಾಶ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಅಂಡ್ ಪ್ಯೂರ್ ಕಾಟನ್, ಓಕೆ, ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಡಬಲ್ ಲೇಯರ್ ಇದೆ ಅಲ್ವಾ, ಕಾಟನ್ ಅಲ್ವಾ ಮ್ಯಾಮ್? ಹೌದು, ಪ್ಯೂರ್ ಕಾಟನ್, ಡಬಲ್ ಲೇಯರ್ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಪ್ಯಾಕ್ ಆಫ್ 10 ಪೀಸ್, 10 ಕಲರ್ಸ್ ಇರುತ್ತೆ. ಓಕೆ, ಬ್ಯಾಕ್ ಅಷ್ಟೇ, ಫುಲ್ ಕವರೇಜ್ ಇರುತ್ತೆ. ಓಕೆ, ನಾಟ್ ಅ ಬಿಕಿನಿ ಸ್ಟೈಲ್, ಆಯ್ತಾ, ಇದೆಲ್ಲ ಫುಲ್ ಕವರೇಜ್ ಪ್ಯಾಂಟೀಸ್. ಓಕೆ, ಪ್ರೈಸಿಂಗ್ ತೋರಿಸ್ತೀನಿ, 116 MRP ಇರುತ್ತೆ, ಓನ್ಲಿ 54 ಪರ್ ಪೀಸ್. 54 ಅಂದ್ರೆ ಚೆನ್ನಾಗಿದೆ. ಹೌದು, ಇದ್ರಲ್ಲಿ 90 ಇದಲ್ವಾ, ಇವಾಗ ಇದ್ರಲ್ಲಿ 100 ಸಿಗುತ್ತೆ. 95 ಪ್ರೈಸಿಂಗ್ ಇರೋದು 80, 85, 90, ನಿಮ್ಗೆ 9500 ಆದ್ರೆ ಓನ್ಲಿ 5 ರುಪೀಸ್ ಡಿಫ್ರೆನ್ಸ್, ಪ್ಲಸ್ 5 ಆಗುತ್ತೆ, +5 ಅಷ್ಟೇ. ಪ್ಯಾಕ್ ಆಫ್ 10 ತಗೊಳ್ಳಿ, ಫುಲ್ ಹಿಂಗೆ ಬಾಕ್ಸ್ ಬರುತ್ತೆ. ಹೌದು, ಡೈಲಿ ವೇರ್ ಗೆ ಖಂಡಿತ ಬೇಕೇ ಬೇಕಾಗುತ್ತೆ. ಹೌದು, ಎವ್ರಿ 6 ಮಂತ್ಸ್ ಗೆ ಒಂದೊಂದ್ ಸೆಟ್ ತಗೊಂಡ್ರೆ ಆರಾಮ್ಸೆ ಯೂಸ್ ಮಾಡಬಹುದು ಅನ್ಸುತ್ತೆ. ಇದು ನೆಕ್ಸ್ಟ್ ಪ್ಯಾಟರ್ನ್, ಇದು ಔಟರ್ ಎಲಾಸ್ಟಿಕ್, ದಿಸ್ ಇಸ್ ಔಟರ್ ಎಲಾಸ್ಟಿಕ್. ನಾನು ಆಗ್ಲೇ ಇನ್ನರ್ ಎಲಾಸ್ಟಿಕ್ ತೋರಿಸ್ದೆ,
ನಮ್ದು ಕ್ಲಾತ್ ಅಷ್ಟು ಸೇಮ್ ಇರುತ್ತೆ ಆಯ್ತಾ ಇಲ್ಲೂ ಎಲಾಸ್ಟಿಕ್ ಇರಲ್ಲ ಹೌದು ಆಲ್ ರೌಂಡ್ ಎಲಾಸ್ಟಿಕ್ ಬಟ್ ದೀಸ್ ಆರ್ ಕಾಟನ್ ಮಿಕ್ಸ್ಡ್ ಎಲಾಸ್ಟಿಕ್ ನಾನು ಹೇಳೋದು ಓಕೆ ಸಿಂಥೆಟಿಕ್ ಬೇಸ್ಡ್ ಅಲ್ಲ ಸಿಂಥೆಟಿಕ್ ಗೆ ಶೈನ್ ಇರುತ್ತೆ ನಿಮ್ಗೆ ದೀಸ್ ಆರ್ ಕಾಟನ್ ಸೊ ನಿಮ್ ಕೊರಿಯಾ ಅಲ್ಲ ಕೊರಿಯಾದ ಎರಡ್ ರೀಸನ್ ಇರತ್ತೆ ತುಂಬಾ ಜನ ನಂಗೆ ಹೇಳ್ತಾರೆ ಕೊರಿಯಾತ್ತೆ ಮ್ಯಾಮ್ ಕೆಲವು ಐಟಮ್ಸ್ ನಾವು ಹೊರಗಡೆ ತಗೊಂಡಾಗ ಅಂತ ಕೊರಿಯಾದ ಎರಡ್ ರೀಸನ್ ಒಂದು ಸಿಂಥೆಟಿಕ್ ಇದ್ರೆ ಎರಡನೇ ರೀಸನ್ ಸ್ಮಾಲ್ ಸೈಜ್ ತಗೊಂಡ್ರೆ ಆಗುತ್ತೆ ದಯವಿಟ್ಟು ಪರ್ಫೆಕ್ಟ್ ಸೈಜ್ ತಗೊಳ್ಳಿ ಇದು ಅಷ್ಟೇ ಫುಲ್ ಕವರೇಜ್ ಇರುತ್ತೆ ನಮ್ದು 90% ನೀವು ನೋಡಬಹುದು ಎಲಾಸ್ಟಿಸಿಟಿ ಫುಲ್ ಇರುತ್ತೆ ಬಿಕಾಸ್ ಕಾಟನ್ ಇದ್ರೆ ಇಷ್ಟು ಎಕ್ಸ್ಪಾಂಡಬಿಲಿಟಿ ಇರುತ್ತೆ ಬೇರೆ ಇಷ್ಟೇ ಎಕ್ಸ್ಪಾಂಡ್ ಆಗೋದು ನಮ್ದು ಇಷ್ಟು ಎಕ್ಸ್ಪಾಂಡ್ ಆಗುತ್ತೆ ಇಟ್ಸ್ ಪ್ಯೂರ್ ಕಾಟನ್ ನೀಟ್ ಆಗಿ ಎಕ್ಸ್ಪಾಂಡ್ ಆಗಿ ಕೂತಾಗ ರಾಶಸ್ ಪ್ಯಾಕ್ ಆಫ್ 10 ಇರುತ್ತೆ ಇದು 120 MRP ಇರುತ್ತೆ ನಿಮ್ಗೆ 59 ಬೀಳುತ್ತೆ ಪರ್ ಪೀಸ್ ಖಂಡಿತ ರೀಸೇಲ್ ಮಾಡೋರು MRP ಪ್ರೈಸ್ ಅಲ್ಲೇ ಮಾರ್ಬೋದು ಕಣ್ ಮುಚ್ಕೊಂಡ್ ತಗೊಂತಾರೆ ಯಾಕಂದ್ರೆ ಕ್ವಾಲಿಟಿ ನೋಡಿದ ತಕ್ಷಣ ಇದು ನಿಮ್ಗೆ 110 ಸೈಜ್ ಬರುತ್ತೆ ಅದಾದ್ರೆ ಅಗೇನ್ ಅನದ ಪ್ಲಸ್ 10 ಆಗುತ್ತೆ ಪ್ಲಸ್ 10 ಓಕೆ ಸೊ ನೆಕ್ಸ್ಟ್ ನೋಡೋಣ ಸೊ ಇದರಲ್ಲಿ ಪ್ರಿಂಟೆಡ್ಸ್ ನೋಡೋಣ ಓಕೆ ದೀಸ್ ಆರ್ ಪ್ರಿಂಟೆಡ್ಸ್ ಅಗೇನ್ ಪ್ಯೂರ್ ಕಾಟನ್ ನಾನು ತೋರಿಸ್ತಾರದೆಲ್ಲ ಕಾಟನ್ಸ್ ಪ್ಲೀಸ್ ಅದನ್ನೇ ನೀವು ನೋಡ್ಬೇಕು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದೀನಿ ಕಾಟನ್ ಅಂತ ಆಲ್ 10 piece 10 ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಅಗೇನ್ ಓಕೆ ಪ್ರೈಸಸ್ ಸೇಮ್ ಓಕೆ 125 MRP 69 ಪರ್ ಪೀಸ್ 61 ದೊಡ್ಡ ಸೈಜ್ 69 ಓಕೆ 61 and 69 ಓಕೆ 9500 ಗೆ ಓಕೆ ಆಲ್ 10 ಪೀಸ್ ಔಟ್ ಎಲಾಸ್ಟಿಕ್ ಇದನ್ನು ಓಕೆ ನೆಕ್ಸ್ಟ್ ನೋಡೋಣ ಇದರಲ್ಲೇ ಲೈಟ್ ಕಲರ್ಸ್ ನೋಡೋಣ ಓಕೆ ಇದರಲ್ಲೂ ಲೈಟ್ ಪೇಸ್ಟಲ್ ಕಲರ್ಸ್ ಪೇಸ್ಟಲ್ ಕಲರ್ಸ್ ಬ್ಯೂಟಿಫುಲ್ ಆಗಿರುತ್ತೆ ಆಕ್ಚುಲಿ ಪೇಸ್ಟಲ್ ಕಲರ್ಸ್ ಯಾವಾಗ್ಲೂ ಸೊ ಇದು ಪೇಸ್ಟಲ್ ಕಲರ್ಸ್ ಅಂಡ್ ಪ್ಯೂರ್ ಕಾಟನ್ ಅಗೇನ್ ಇದನ್ನು ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಟನ್ ನಮ್ದು ಅಷ್ಟು ಪಾಂಡೀಸ್ ಕ್ವಾಲಿಟಿ ಒಂದೇ ಬ್ರಾಂಡ್ ಒಂದೇ ಜಸ್ಟ್ ಥಿಂಗ್ ಇಸ್ ನಿಮ್ಗೆ ಪ್ಯಾಟರ್ನ್ ಮೇಲೆ ಎಲಾಸ್ಟಿಕ್ ಪ್ರಿಂಟೆಡ್ ಆ ತರ ಚೇಂಜ್ ಅಷ್ಟೇ ನಿಮ್ಗೆ ಸೊ ಪ್ರೈಸಿಂಗ್ ಇಸ್ ಅಗೇನ್ ಸೇಮ್ 130 MRP 61 ದೊಡ್ಡ ಸೈಜ್ ಆದ್ರೆ 69 ರುಪೀಸ್ ಮ್ಯಾಮ್ ನನ್ಗೂ ಶಾಕ್ ಆಗತ್ತೆ ಈ ಕ್ವಾಲಿಟಿಗೆ ಪ್ರೈಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಎಲಾಸ್ಟಿಕ್ ಮಾತ್ರ ಸೂಪರ್ ಕ್ವಾಲಿಟಿ ಇರುತ್ತೆ ಸುಪ್ರೀಂ ಕ್ವಾಲಿಟೀಸ್ ನಾನು ತೋರಿಸ್ತಾ ಇದೀನಿ ಸೊ ಬಿಕಾಸ್ ಸೆಲ್ಲಿಂಗ್ ಪ್ರೈಸ್ ನೀವು ನೋಡಬಹುದು 120 130 ಇದೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಮೈಂಡ್ ಅಲ್ಲಿ ಏನ್ ಇಡ್ಕೋಬೇಕು ಅಂದ್ರೆ 120 rupees ಕೊಟ್ಟು ತಗೊಂಡ್ತಾರ ಮೈಂಡ್ ಅಲ್ಲಿ ಇಡ್ಕೊಂಡ್ರೆ ಸೊ ನಾನ್ ಡೀಲರ್ ಪ್ರೈಸ್ ಕೊಡ್ತಾ ಇದೀನಿ ಆದ್ರೆ ಆಯ್ತಾ ನೀವು ಕ್ವಾಲಿಟಿ ಆ ಲೆವೆಲ್ ಥಿಂಕ್ ಮಾಡ್ಬೇಕು 120 ಕೊಟ್ಟಾಗ ನೀವು ಕ್ವಾಲಿಟಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ ಮ್ಯಾಮ್ ಸೊ ಆ ಕ್ವಾಲಿಟಿ 100% ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಖಂಡಿತ ಕ್ವಾಲಿಟಿ ಚೆನ್ನಾಗಿದೆ ಮ್ಯಾಮ್ 100% ಸೊ ನೆಕ್ಸ್ಟ್ ನೋಡೋಣ ಸೊ ಇದು ಬಂದ್ಬಿಟ್ಟು ಇನ್ನರ್ ಎಲಾಸ್ಟಿಕ್ ಓಕೆ ಇನ್ನರ್ ಎಲಾಸ್ಟಿಕ್ 4 stitch ಅಗೇನ್ 4 stitch ಇರತ್ತೆ 1 2 3 4 ದಿಸ್ ಇಸ್ ಗ್ರಾಫಿಕ್ ಪ್ರಿಂಟ್ ಅಂತ ಹೇಳ್ತೀವಿ ಕಂಪ್ಯೂಟರೈಸ್ಡ್ ಪ್ರಿಂಟ್ ಇದು ನೀವ್ ಎಷ್ಟೇ ಹೋಗಿದ್ರು ಪ್ರಿಂಟ್ ಹೋಗಲ್ಲ ನೀವ್ ಎಷ್ಟಾದ್ರೂ ಹೋಗಿರಿ ಪ್ರಿಂಟ್ ವಿಲ್ ನಾಟ್ ಗೋ ಓಕೆ ದಿಸ್ ಆರ್ ಗ್ರಾಫಿಕ್ ಪ್ರಿಂಟ್ ಅಂತ ಹೇಳ್ತೀನಿ ಇದು ಪ್ರೈಸಿಂಗ್ ಬಂದ್ಬಿಟ್ಟು 150 MRP 77 ಬೀಳತ್ತೆ ಪರ್ ಪೀಸ್ ದೊಡ್ಡ ಸೈಜ್ ಆದ್ರೆ 79 ಓಕೆ ಪ್ಯೂರ್ ಕಾಟನ್ ಗ್ರಾಫಿಕ್ ಪ್ರಿಂಟ್ ಅಂತ ಹೇಳ್ಬಿಟ್ಟು ಸಿಂಥೆಟಿಕ್ ಅಲ್ಲ ಇಟ್ಸ್ ಪ್ಯೂರ್ ಕಾಟನ್ ಅಂತ ಕಾಟನ್ ಅಲ್ಲಿ 100% ಪ್ಯೂರ್ ಕಾಟನ್ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಶೇಡ್ಸ್ ಡಿಫ್ರೆಂಟ್ ಕಲರ್ಸ್ ಆಲ್ 10 piece ಡಿಫ್ರೆಂಟ್ ಇದೆ ಹೌದು ಓಕೆ ಬಾಕ್ಸ್ ಬಾಕ್ಸ್ ತಗೋಬೇಕು ಓಕೆ ನಾನು ಪ್ರೈಸಿಂಗ್ ಆಲ್ರೆಡಿ ಹೇಳಿದೀನಿ ಓಕೆ 80 to 90 ಆದ್ರೆ 77 9500 79 ಓಕೆ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ದಿಸ್ ಇಸ್ ಅಗೇನ್ ಬಾಕ್ಸ್ ಪ್ಯಾಕೇಜ್ ಡಿಫ್ರೆಂಟ್ ಆಗಿದೆ ಪ್ಯಾಕೇಜ್ ಡಿಫ್ರೆಂಟ್ ಆಗಿದೆ 3-3 ಈ ತರ ಪ್ಯಾಕ್ ಇರುತ್ತೆ ಪ್ಯಾಕ್ ಆಫ್ 12 ಇದೆ ಪ್ಯಾಕ್ ಆಫ್ 9 ಇದೆ ಇದರಲ್ಲಿ ಸೊ ಕೇಳಿದಾಗ ಅದ್ರ ಪ್ರಕಾರ ಕೊಡ್ತೀನಿ ಅದಕ್ಕಿಂತ ಕಮ್ಮಿ ಬರಲ್ಲ ಓಕೆ ಫುಲ್ ಬಾಕ್ಸ್ ಇರುತ್ತೆ ಇಟ್ ಸ್ವಲ್ಪ ಲೋ ವೇಸ್ಟ್ ತರ ಇದಿರತ್ತೆ ಚಿಕ್ಕದಿರತ್ತೆ ಆಮೇಲೆ ಇದು ಕಾಟನ್ ಇರುತ್ತೆ ಈ ತರ ಪ್ರಿಂಟೆಡ್ ಅಂತ ಹೇಳ್ಬಿಟ್ಟು ಸಿಂಥೆಟಿಕ್ ಅಲ್ಲ ಪ್ಯೂರ್ ಕಾಟನ್ ಇದನ್ನು ಅಂಡ್ ಇಟ್ಸ್ ಫುಲ್ ಕವರೇಜ್ ಅಗೇನ್ ಫುಲ್ ಕವರೇಜ್ ಪಾಂಟೀಸ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 107 MRP ಇರುತ್ತೆ 69 ಬೀಳುತ್ತೆ ಪರ್ ಪೀಸ್ ಓಕೆ ಸೈಜ್ ಮೇಲೆ XL 2XL ಎಲ್ಲು ಎಮ್ ಆ ತರ ಬರುತ್ತೆ 69 ಅಂದ್ರೆ ಬೆಸ್ಟ್ ಪ್ರೈಸ್ ದೊಡ್ಡ ಸೈಜ್ ಆದ್ರೆ 74 rupees ಪ್ಯಾಕ್ ಆಫ್ 12 ಆರ್ ಪ್ಯಾಕ್ ಆಫ್ 9 ಇದು ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಪ್ರಿಂಟ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಇವಾಗ ಕೆಲವರಿಗೆ ಫುಲ್ ಬೇಕಾಗತ್ತೆ ಪಾಂಟೀಸ್ ಸೊ ದೀಸ್ ಆರ್ ಫುಲ್ ಓಕೆ ಕೆಲವರಿಗೆ ರಾಶಸ್ ಆಗತ್ತೆ ಅಂತಾರೆ ಇದು ಚುಡಿ ಹಾಕಿದಾಗ ಸಾರಿ ಹಾಕಿದಾಗ ಇದರ ಫುಲ್ ಇರುತ್ತೆ ಲೇಡೀಸ್ ವೇರ್ ಇದು ಇದು ಫುಲ್ ಇರುತ್ತೆ ನಿಮ್ಗೆ ಅವಾಗ ರಾಶಸ್ ಆಗಲ್ಲ ಅಂಡ್ ಇಟ್ಸ್ ಪ್ಯೂರ್ ಕಾಟನ್ ಸೈಡ್ ಕಟ್ಸ್ ಅಲ್ಲಿ ರಾಶಸ್ ಆಗತ್ತೆ ಅಂತಾರೆ ಇಲ್ಲ ಥೈಸ್ ಇದಾಗಿ ರಾಶಸ್ ಆಗತ್ತೆ ಅಂತಾರೆ ಬಟ್ ಇದ್ ಹಾಕೊಂಡ್ರೆ ನಿಮ್ಗೆ ಬೆಸ್ಟ್ ಇರುತ್ತೆ ಬೆಸ್ಟ್ ಆಪ್ಷನ್ ಅಲ್ವಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಟೆನ್ ಪೀಸ್ 10 ಡಿಫ್ರೆಂಟ್ ಕಲರ್ಸ್ 160 MRP ಓನ್ಲಿ 79 ಪರ್ ಪೀಸ್ ಓಕೆ ಓಕೆ ಆಲ್ ಫುಲ್ ಬಾಕ್ಸ್ ತಗೋಬೇಕು ಸೈಜಸ್ ಹೇಳ್ಬಿಡ್ತೀನಿ 85 90 95 100 ಸೇಮ್ ಪ್ರೈಸ್ ಓಕೆ ಓಕೆ ನೆಕ್ಸ್ಟ್ ಇದ್ರಲ್ಲಿ ಸ್ವಲ್ಪ ಇಂಪೋರ್ಟೆಡ್ ನೋಡೋಣ ದೀಸ್ ಆರ್ ನಾಟ್ ಕಾಟನ್ಸ್ ಈಗಲೇ ಹೇಳ್ತಾ ಇದೀನಿ
ಜಸ್ಟ್ ಲೈಕ್ ಸಿಂಗಲ್ ವೇರ್ ಡೈಲಿ ವೇರ್ ನಾನು ರೆಕಮೆಂಡ್ ಮಾಡಲ್ಲ, ಜಸ್ಟ್ ಶೋ ಪೀಸ್ ತರ ಇದು. ಈಗ ನೀವು ಸಿಂಗಲ್ ಪೀಸ್ ಎಲ್ಲ ವೇರ್ ಮಾಡ್ತೀರಾ, ಮಮ್ ಶಾರ್ಟ್ಸ್ ಅಂತ ಹೇಳ್ತೀನಿ, ಸೈಜ್ ಏನ್ ಬರಲ್ಲ, ಒಂದೇ ಸೈಜ್ ಇರುತ್ತೆ, ಸೂಪರ್ ಎಕ್ಸ್ಪ್ಯಾಂಡ್ ಆಗ್ತದೆ. 80 to 95 ಎಲ್ಲಾರ್ಗು ಆಗುತ್ತೆ. ಪ್ಯಾಕ್ ಆಫ್ 3 ಪೀಸ್ ಇರುತ್ತೆ. 240 ಇಸ್ ಎಂ ಆರ್ ಪಿ, 119 ನಿಮ್ ಪ್ರೈಸ್, 119 ಓನ್ಲಿ ಪರ್ ಪೀಸ್ 119. ಓಕೆ, 3 ಡಿಫ್ರೆಂಟ್ ಕಲರ್ಸ್, 3 ಡಿಫ್ರೆಂಟ್ ಇರುತ್ತೆ. ಹೌದು,